ನಮಸ್ಕಾರ ಎಲ್ಲರಿಗೂ. ಭಾರತದ ಅತಿದೊಡ್ಡ ಕಲಿಕಾ ವೇದಿಕೆಯಾದಂತಹ ಅನ್ ಅಕಾಡೆಮಿಗೆ ತಮಗೆಲ್ಲರಿಗೂ ಸ್ವಾಗತ. ಸೊ ಇಂದು ನಾವು 28 ಅಕ್ಟೋಬರ್ 2020 ಕರೆಂಟ್ ಅಫೇರ್ಸ್ ಕುರಿತಾಗಿ ಗಮನ ಹರಿಸೋಣ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಏನ್ ಮಾಡಿದ್ದೀನಿ, 24ನೇ ತಾರೀಕಿಂದ ಹಿಡಿದು 28ನೇ ತಾರೀಕುವರೆಗೂ ಇರುವಂತಹ ಕರೆಂಟ್ ಅಫೇರ್ಸ್ ನ ಕವರ್ ಮಾಡುವಂತ ಪ್ರಯತ್ನ ಮಾಡಿದ್ದೀನಿ. ಓಕೆ, ಸೊ ವೀಕೆಂಡ್ ಅಲ್ಲಿ ದಸರಾ ಇದ್ದಿದ್ದರಿಂದ ಸೊ ಹೆಚ್ಚು ನ್ಯೂಸ್ ಗಳೇನು ಇರಲಿಲ್ಲ, ಹಾಗಾಗಿ ಒಂದು ಕಂಬೈನ್ಡ್ ವಿಡಿಯೋ ಮಾಡೋಣ ಅಂತ ಹೇಳಿ ಸುಮ್ಮನೆ ಆದೆ. ಮತ್ತೆ ಯಾವ್ದಾದ್ರು ವಿಚಾರ ಇಲ್ಲಿ ಮಿಸ್ ಆಗಿದೆ ಅಂತಂದ್ರೆ ಈ ವೀಕ್ ಅಲ್ಲಿ ಇದು ಕವರ್ ಆಗುತ್ತೆ. ಓಕೆನಾ? ಸೊ ಟ್ಯೂಸ್ಡೇ ಟು ನಾವು ಸ್ಯಾಟರ್ಡೇಗೆ ಏನು ವಿಡಿಯೋಗಳನ್ನ ಮಾಡ್ತಿದೀವಲ್ಲ, ಈ ವಿಡಿಯೋದಲ್ಲಿ ಈ ವೀಕೆಂಡ್ ಅಲ್ಲಿ ಏನಾದರೂ ಈ ನ್ಯೂಸ್ ಐಟಮ್ಸ್ಗಳು ಮಿಸ್ ಆಗಿತ್ತು ಅಂತಂದ್ರೆ ನೀವು ಈ ಒಂದು ವಿಡಿಯೋಗಳಲ್ಲಿ ನೋಡಬಹುದು. ಓಕೆನಾ? ಸೊ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ, ಸೊ ತಮ್ಮಲ್ಲಿ ಯಾರಾದರೂ FDA SDA ಎಕ್ಸಾಮ್ಗಳಿಗೆ ತಯಾರಾಗ್ತಾ ಇದ್ರೆ, ನಮ್ಮಲ್ಲಿ ಏನಾಗಿದೆ ವಿಜಯ್ ಅಂತ ಹೇಳಿ ಒಂದು ಬ್ಯಾಚ್ ಕೋರ್ಸ್ ಸ್ಟಾರ್ಟ್ ಆಗ್ತಿದೆ. ಇದು 27ನೇ ತಾರೀಕು. ಇದು ಕನ್ನಡ ಮಾಧ್ಯಮದಲ್ಲಿ ಮಾತ್ರ ಇರುವಂತದ್ದು, ಇದಕ್ಕೆ ನೀವು ಸೇರ್ಕೋಬಹುದು. KS ಗೆ ತಯಾರಾಗ್ತಾ ಇರುವಂತವರು ಮಿಷನ್ KS ಅಂತ ಹೇಳಿ ಬ್ಯಾಚ್ ಕೋರ್ಸ್ ಇದೆ. ಇದು 1 ವರ್ಷದ ಬ್ಯಾಚ್ ಕೋರ್ಸ್ ಆಗಿರುತ್ತೆ, ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮ ಎರಡರಲ್ಲೂ ಬರುತ್ತೆ. ಸೊ ಇದಕ್ಕೆ ಜಾಯಿನ್ ಆಗ್ಬೋದು. ನನ್ನ ರೆಫರಲ್ ಕೋಡ್ ಧ್ರುವ 10, ಇದನ್ನು ಯೂಸ್ ಮಾಡಿ. ತಾವು ಎಕ್ಸಾಮ್ಸ್ಗೆ ಪ್ರಿಪರೇಷನ್ ಚೆನ್ನಾಗಿ ಆಗಬೇಕು, ಪ್ರಾಕ್ಟೀಸ್ ಚೆನ್ನಾಗಿ ಮಾಡಬೇಕು ಅಂತಂದ್ರೆ ರಾತ್ರಿ 8 ಗಂಟೆಗೆ ಪ್ರತಿದಿನ ಡೈಲಿ ಟೆಸ್ಟ್ ಚಾಂಪಿಯನ್ಶಿಪ್ ಬರುತ್ತೆ. ಸೊ ಇದು ಫ್ರೀ ಆಗಿರುತ್ತೆ ಎಲ್ಲರಿಗೂ, ಇದನ್ನು ಕೂಡ ನೀವು ಅಟೆಂಡ್ ಮಾಡಬಹುದು. ಈ ಒಂದು ಕರೆಂಟ್ ಅಫೇರ್ಸ್ ಸರಣಿಗಳು ನಾವೇನ್ ಮಾಡ್ತಾ ಇದೀವಲ್ಲ, ಇದರ ನೋಟ್ಸ್ ನಿಮಗೆ ಬೇಕು ಅಂದ್ರೆ ತಾವೇನ್ ಮಾಡಬೇಕು, ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ಟೆಲಿಗ್ರಾಮ್ಗೆ ಓಪನ್ ಮಾಡಿದಾಗ ಅನ್ಅಕಾಡೆಮಿ KPSC ಕರೆಂಟ್ ಅಫೇರ್ಸ್ ಅಂತ ಟೈಪ್ ಮಾಡಿ. ಓಕೆ, ಅಲ್ಲಿ ನಮ್ಮ ಚಾನಲ್ ಬರುತ್ತೆ ನಿಮಗೆ, ಇದನ್ನ ಜಾಯಿನ್ ಆಗಿ. ಸೊ ಪ್ರತಿದಿನ ನಾನು ಇಲ್ಲಿ ಏನು ವಿಡಿಯೋ ಮಾಡ್ತಾ ಇದ್ದೀನಿ, ಇದರ ಲಿಂಕ್ ಅನ್ನ ಅದ್ರಲ್ಲಿ ಹಾಕಿರ್ತೇನೆ. ಮತ್ತೆ ಈ ಏನು ಚಾನಲ್ ಅಲ್ಲಿ ನಾವು ಮಾಡಿರ್ದೀವಲ್ಲ, ಇದನ್ನೆಲ್ಲ ನೋಟ್ಸ್ ಗಳು ಕೂಡ ಇದೆ. ಅಂದ್ರೆ ಫಸ್ಟ್ ಇಂದ ವಿಡಿಯೋಗಳು ನಾವೇನ್ ಮಾಡಿದೀವಿ, ಎಲ್ಲಾದ್ರ ನೋಟ್ಸ್ ಅವೈಲೇಬಲ್ ಇದೆ. ಅದರ ಜೊತೆಗೆ ಇಂಪಾರ್ಟೆಂಟ್ ಪೇಪರ್ ಕಟಿಂಗ್ಸ್ ಅವತ್ತಿಂದ ಏನು ಇರುತ್ತೆ ಅದು, ಪ್ಲಸ್ ಅದಕ್ಕೆ ಏನಾದ್ರು ಇಂಪಾರ್ಟೆಂಟ್ ಕ್ವಶನ್ಸ್ ಗಳಿದ್ವು ಅಂತಂದ್ರೆ ಅದನ್ನು ಕೂಡ ನಾನು ಇಲ್ಲಿ ಹಾಕಿರ್ತೀನಿ. ಓಕೆ, ಇದು ನಿಮ್ಮ ಪ್ರಿಪರೇಷನ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. PC, PSI, SDA, FDA, KS, Prelims, KS, Mains ಮತ್ತು IAS ಇಷ್ಟಕ್ಕೂ ಸಂಬಂಧಪಟ್ಟಂಗೆ ನಾವು ಕವರ್ ಮಾಡ್ತಾ ಇದ್ದೀವಿ. ಓಕೆ, ಆಸಕ್ತರು ಈ ಚಾನಲ್ ಅಲ್ಲ ಜಾಯಿನ್ ಆಗ್ಬೋದು. ಸೊ ಇವತ್ತಿನ ಟಾಪಿಕ್ ಗಳೇನಂತ ನೋಡೋಣಪ್ಪ. ಮೊದಲನೇ ಟಾಪಿಕ್ ಏನು ಅಂತಂತಂದ್ರೆ ಕ್ಲೈಮೇಟ್ ಫೈನಾನ್ಸಿಂಗ್ ಬಗ್ಗೆ ಇದೆ. ಸೊ ಏನ್ ಹೇಳ್ತಿದ್ದಾರೆ ಇದರಲ್ಲಿ ಅಂತಂದ್ರೆ, ಆಕ್ಸ್ಫ್ಯಾಮ್ ಎನ್ನುವಂತಹ ಒಂದು ಸಂಸ್ಥೆ ಒಂದು ರಿಪೋರ್ಟ್ ನ ಹೊರತಂದಿದೆ. ಯಾವ್ದು? ಕ್ಲೈಮೇಟ್ ಫೈನಾನ್ಸ್ ಶ್ಯಾಡೋ ರಿಪೋರ್ಟ್ 2020 ಅಂತ ಹೇಳಿ. ಸೊ ಇದು ಏನು ಹೇಳಿದ್ದಾರೆ ಅಂತಂದ್ರೆ, ಇಟ್ ಅಸೆಸಸ್ ದ ಪ್ರೋಗ್ರೆಸ್ ಟುವರ್ಡ್ಸ್ $100 billion ಕಮಿಟ್ಮೆಂಟ್. ಅಂದ್ರೆ ಏನು ಕಂಟ್ರೀಸ್ ಕಮಿಟ್ಮೆಂಟ್ ಮಾಡ್ಕೊಂಡಿತ್ತಲ್ವಾ, 2020 ಒಳಗೆ ನಾವು $100 billion ಗಳನ್ನ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ನಮ್ಮ ಈ ಅಂಡರ್ ಡೆವಲಪ್ಡ್ ಕಂಟ್ರೀಸ್ ಅಲ್ಲಿ ಅಥವಾ ಡೆವಲಪಿಂಗ್ ಕಂಟ್ರೀಸ್ ಅಲ್ಲಿ ಅಂತ. ಸೊ ಇದು ಯಾವ ರೀತಿಯಲ್ಲಿ ಮಾಡ್ತಿದ್ದಾರೆ, ನಿಜವಾಗ್ಲೂ ಮಾಡಿದಾರಾ, ಮಾಡಿದ್ರೆ ಯಾವ ರೀತಿಯಲ್ಲಿ ಮಾಡಿದ್ದಾರೆ, ಇದನ್ನ ಹೇಳುವಂತ ರಿಪೋರ್ಟ್ ಯಾವುದು? ಆಕ್ಸ್ಫ್ಯಾಮ್ ನ ಕ್ಲೈಮೇಟ್ ಫೈನಾನ್ಸ್ ಶ್ಯಾಡೋ ರಿಪೋರ್ಟ್. ಸೊ ರಿಪೋರ್ಟ್ ಹೆಸರು, ಅದು ಕೊಡ್ತಿರೋಂತಹ ಸಂಸ್ಥೆ, ಇದೆರಡು ತಾವು ನೆನ್ಪಿಟ್ಕೋಬೇಕು. ಸೊ ಈ ಕಂಟೆಕ್ಸ್ಟ್ ಇಗೆ ಬರೋಣ. ಯಾಕೆ ಬಂತಿದು $100 billion ಇನ್ವೆಸ್ಟ್ಮೆಂಟ್, ಎಲ್ಲಿಂದ ಬರ್ತಿದೆ ಅಂತ ನಾವು ನೋಡ್ಕೊಂಡಾಗ, ಹಿಂದಿನ ವಿಡಿಯೋದಲ್ಲಿ ಇದನ್ನು ಕೂಡ ಹೇಳಿದ್ದೀನಿ ನಾನು. ಸೊ ಜಸ್ಟ್ ಒಂದು ಸಮ್ಮರಿಯಲ್ಲಿ ರಿಪೀಟ್ ಮಾಡ್ತೀನಿ. ಸೊ 1992 ಅಲ್ಲಿ ಏನಾಯ್ತು, ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ಎನ್ವಿರಾನ್ಮೆಂಟ್ ಅಂಡ್ ಡೆವಲಪ್ಮೆಂಟ್ ಅಂತ ಹೇಳಿ ಆಗುತ್ತೆ. ಸೊ ಇದರಲ್ಲಿ ಏನಾಗುತ್ತೆ, ಔಟ್ಕಮ್ ಏನಪ್ಪ ಬಂತು ಅಂತಂದ್ರೆ, UNFCCC ಅಂತ ಹೇಳಿ ಒಂದು ಫ್ರೇಮ್ ವರ್ಕ್ ನ ಸೃಷ್ಟಿ ಮಾಡ್ತಾರೆ. ಏನಿದು ಅಂತಂದ್ರೆ, ಯುನೈಟೆಡ್ ನೇಷನ್ಸ್ ಫ್ರೇಮ್ ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್. ಅಂದ್ರೆ ಕ್ಲೈಮೇಟ್ ಚೇಂಜ್ ಏನಿದೆಯಲ್ಲ, ಇದು ಆಗ್ತಾ ಇರೋದು ನಿಜ, ಅದನ್ನ ನಾವು ಎದುರಿಸಬೇಕು ಅಂತಂತಂದ್ರೆ, ಇದು ಒಂದು ಕಂಟ್ರಿ ಅಥವಾ ಎರಡು ಕಂಟ್ರಿ ಮಾಡುವಂತದ್ದಲ್ಲ, ಆದರೆ ಸಮಗ್ರವಾಗಿ ಸಮಷ್ಟಿಯಿಂದ ಎಲ್ಲರೂ ಇದನ್ನ ಎದುರಿಸಬೇಕು ಅನ್ನೋ ಒಂದು ದೃಷ್ಟಿಕೋನ ಇಟ್ಟುಕೊಂಡು ನಾವೇನ್ ಮಾಡಿದ್ವಿ, UNFCCC ಅನ್ನ ತಂದ್ವಿ. UNFCCC ಕೆಳಗೆ ಏನಾಯ್ತು, ಅಲ್ಲಿ ಮೀಟ್ ಆಗುವಂತಹ ಪಾರ್ಟಿಗಳಿಗೆ ನಾವೇನಂತ ಕರಿತೀವಿ, ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂತ ಹೇಳಿ ಕರಿತೀವಿ. ಈ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಏನಿದೆಲ್ಲ, ಅಂದ್ರೆ ಎಲ್ಲ ದೇಶಗಳು ಏನ್ ಮಾಡ್ತವೆ, ಮೀಟಿಂಗ್ ಮಾಡ್ತವೆ ವರ್ಷಕ್ಕೊಂದ್ಸರಿ. ಸೊ 92 ಇಂದ ಹಿಡಿದು ಇದೇನಾಗಿದೆ, ಕಂಟಿನ್ಯೂಸ್ ಆಗಿ ಇಲ್ಲಿವರೆಗೂ ಆಗ್ತಾನೆ ಬಂದಿದೆ. COP 5 ಐದನೇ ಮೀಟಿಂಗ್ ಅಲ್ಲಿ ಏನಾಯ್ತಪ್ಪ ಔಟ್ಕಮ್ ಅಂತಂದ್ರೆ, ಕ್ಯೋಟೋ ಪ್ರೋಟೋಕಾಲ್ ಅಂತ ಹೇಳಿ ಬಂತು. ಸೊ ಈ ಕ್ಯೋಟೋ ಪ್ರೋಟೋಕಾಲ್ ಮೂಲಕ ಏನ್ ಮಾಡುದು ಅಂತಂದ್ರೆ, ಕಂಟ್ರಿಗಳನ್ನ ಎರಡ್ ರೀತಿಯಾಗಿ ಡಿವೈಡ್ ಮಾಡುದು, ಅನೆಕ್ಸ್ ಕಂಟ್ರೀಸ್ ಮತ್ತು ನಾನ್ ಅನೆಕ್ಸ್ ಕಂಟ್ರೀಸ್ ಅಂತ ಹೇಳಿ. ಸೊ ಅನೆಕ್ಸ್ ಕಂಟ್ರೀಸ್ ಅಂತಂದ್ರೆ ಯಾರು? ಅನೆಕ್ಸ್ ಕಂಟ್ರೀಸ್ ಅಂತಂದ್ರೆ ಡೆವಲಪ್ಡ್ ಕಂಟ್ರೀಸ್. ಓಕೆನಾ? ಸೊ ಡೆವಲಪ್ಡ್ ಕಂಟ್ರೀಸ್ ಅಂದ್ರೆ ಯಾರು? ಈಗ US ಇರಬಹುದು, ಬ್ರಿಟನ್ ಇರಬಹುದು, ಜರ್ಮನಿ ಇರಬಹುದು, ಫ್ರಾನ್ಸ್ ಇರಬಹುದು, ಇವ್ರಗಳನ್ನ ಡೆವಲಪ್ಡ್ ಕಂಟ್ರೀಸ್ ಅಂತ ಹೇಳಿ ಕರಿತೀವಿ. ನಾನ್ ಅನೆಕ್ಸ್ ಕಂಟ್ರೀಸ್ ಅಂದ್ರೆ ಏನಾಯ್ತು, ಇವು ಅಂಡರ್ ಡೆವಲಪ್ಡ್ ಕಂಟ್ರೀಸ್, ಇನ್ನು ಡೆವಲಪ್ ಆಗ್ತಾ ಇರುವಂತಹ ಕಂಟ್ರಿಗಳು ಮತ್ತು ಲೀಸ್ಟ್ ಡೆವಲಪ್ಡ್ ಕಂಟ್ರೀಸ್ ಮತ್ತು ಅಭಿವೃದ್ಧಿಯನ್ನ ಹೊಂದುತ್ತಾ ಇರುವಂತಹ ಕಂಟ್ರಿಗಳು. ಈ ಕಂಟ್ರಿಗಳು ನಾವೇನ್ ಮಾಡಿದ್ವಿ, ನಾನ್ ಅನೆಕ್ಸ್ ಅಲ್ಲಿ ಹಾಕಿದ್ವಿ. ಅಂದ್ರೆ ಇವುಗಳಿಗೆ ಏನ್ ಹೇಳಿದ್ವಿ ನಾವು ಗೊತ್ತಾ,
ಸೊ ಡೆವಲಪ್ಡ್ ಕಂಟ್ರೀಸ್ ಏನಿದೆಯಲ್ಲ ಹಿಸ್ಟಾರಿಕ್ ರೆಸ್ಪಾನ್ಸಿಬಿಲಿಟಿ ತಗೋಬೇಕು. ಅಂದ್ರೆ ಈಗ ಡೆವಲಪ್ ಆಗಬೇಕು ಅಂತಂದ್ರೆ ನೀವೇನ್ ಮಾಡಿದ್ರೆ ಸಾಕಷ್ಟು ಗ್ಲೋಬಲ್ ರಿಸೋರ್ಸಸ್ ಗಳನ್ನ ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಈ ರಿಸೋರ್ಸಸ್ ಗಳನ್ನ ಯೂಸ್ ಮಾಡಿದ್ರಿಂದ ಏನಾಗಿದೆ, ಗ್ಲೋಬಲ್ ಅಲ್ಲಿ GHGಗಳು ಜಾಸ್ತಿ ಆಗಿದೆ, ಅಂದ್ರೆ ಗ್ರೀನ್ ಹೌಸ್ ಗ್ಯಾಸಸ್ ಗಳು. ಸೊ ಗ್ರೀನ್ ಹೌಸ್ ಗ್ಯಾಸಸ್ ಗಳಿಗೆ ಅತಿ ಹೆಚ್ಚಿನ ಕಾಂಟ್ರಿಬ್ಯೂಷನ್ ಡೆವಲಪ್ಡ್ ಕಂಟ್ರೀಸ್ ಇಂದ ಬಂದಿದ್ರಿಂದ ನಾವೇನ್ ಹೇಳಿದ್ವಿ, ಹಿಸ್ಟಾರಿಕಲ್ ರೆಸ್ಪಾನ್ಸಿಬಿಲಿಟಿ ನಿಮ್ಮ ಮೇಲೆ ಇದೆ ಮತ್ತು ನೀವೇನ್ ಮಾಡಬೇಕು, ಬೈಂಡಿಂಗ್ ಟಾರ್ಗೆಟ್ಸ್ ನ ತಗೊಳ್ಬೇಕು ಅಂತ ಹೇಳ್ತೀವಿ. ಅಂದ್ರೆ ನೀವು ಹೇಳಬೇಕು, ಸೇ ಫಾರ್ ಎಕ್ಸಾಂಪಲ್, ನಾನು 2010 ಒಳಗೆ 20% GHG ಅನ್ನ ಕಡಿಮೆ ಮಾಡ್ತೀನಿ, ಈ ರೀತಿಯಾದಂತಹ ಬೈಂಡಿಂಗ್ ಟಾರ್ಗೆಟ್ಸ್ ಗಳನ್ನ ನೀವು ತಗೊಳ್ಬೇಕು ಅಂತ ಹೇಳ್ತು. ಓಕೆನಾ? ಸೊ ಅದಕ್ಕಾಗಿ ಬೈಂಡಿಂಗ್ ಟಾರ್ಗೆಟ್ ತಗೊಂಡಂತಹ ದೇಶಗಳನ್ನ ನಾವೇನಂತ ಕರೆದ್ವಿ, ಅನೆಕ್ಸ್ ಒನ್ ಕಂಟ್ರೀಸ್ ಅಂತ ಹೇಳಿ ಕರೆದ್ವಿ. ಓಕೆ, ನಾನ್ ಅನೆಕ್ಸ್ ಕಂಟ್ರೀಸ್ ಅಂತಂದ್ರೆ ಯಾವುದು, ಯಾವ್ದಕ್ಕೆ ಬೈಂಡಿಂಗ್ ಟಾರ್ಗೆಟ್ ಗಳು ಇರೋದಿಲ್ಲ. ಓಕೆನಾ? ಸೊ ಈ ಒಂದು ಕ್ಯೋಟೋ ಪ್ರೋಟೋಕಾಲ್ ಕೆಳಗೆ ಏನಾಯ್ತು ಅಂತಂತಂದ್ರೆ ಮೂರ್ ರೀತಿಯಾದಂತಹ ಔಟ್ಕಮ್ಸ್ ಬರುತ್ತೆ. ಒಂದು ಏನು, ಎಮಿಷನ್ ರಿಡಕ್ಷನ್, ಅಂದ್ರೆ ಯಾರು ಬೈಂಡಿಂಗ್ ಟಾರ್ಗೆಟ್ ಅನ್ನ ತಗೊಂಡಿದ್ದಾರೆ ಅವರು ಎಮಿಷನ್ಸ್ ಗಳನ್ನ ರಿಡ್ಯೂಸ್ ಮಾಡಬೇಕು. ಓಕೆನಾ? ಅನಿಲ ಹೊರಸೂಸುವಿಕೆಯನ್ನ ಕಡಿಮೆ ಮಾಡ್ತಾ ಹೋಗ್ಬೇಕಾಗತ್ತೆ. ಎರಡನೇದು ಏನಪ್ಪಾ ಅಂತಂದ್ರೆ ಕ್ಲೀನ್ ಡೆವಲಪ್ಮೆಂಟ್ ಮೆಕ್ಯಾನಿಸಂ ಅಂತ ಹೇಳಿ ಕರಿತೀವಿ. ಮೂರನೇದು ಏನು, ಜಾಯಿಂಟ್ ಇಂಪ್ಲಿಮೆಂಟೇಷನ್. ಇದು ಎರಡು ಆಲ್ಮೋಸ್ಟ್ ಸಿಮಿಲರ್ ಇರುತ್ತೆ. ಎಮಿಷನ್ ರಿಡಕ್ಷನ್ ಅಂತಂದ್ರೆ ಏನು, ಈಗ ನಾನು 60 billion tons ಗಳನ್ನ ಹೊರಸೂಸ್ತಾ ಇದ್ದೀನಿ ಅಂತ ಅನ್ಕೋಣ ದೇಶವಾಗಿ. ಇದು ನಾನು ಏನ್ ಹೇಳ್ತೀನಿ, 20% ಕಡಿಮೆ ಮಾಡ್ತೀನಿ ಅಂತ ಹೇಳ್ತೀನಿ. ಅಂದ್ರೆ ಏನಾಯ್ತು, 12 billion tons ನಾನು ಕಡಿಮೆ ಮಾಡಬೇಕಾಗತ್ತೆ. ಸೊ 12 billion tons ನಾನು ಯಾವ ರೀತಿ ಕಡಿಮೆ ಮಾಡಬಹುದು, ಟೆಕ್ನಾಲಜಿಯನ್ನ ಅಭಿವೃದ್ಧಿ ಪಡಿಸೋದ್ರಿಂದ ಮಾಡಬಹುದು, ಅಥವಾ ಯಾವ್ದಾದ್ರು ಪಲ್ಯೂಟಿಂಗ್ ಇಂಡಸ್ಟ್ರಿಗಳನ್ನ ಕ್ಲೋಸ್ ಮಾಡೋದ್ರಿಂದ ಆಗಿರ್ಬೋದು, ಎಕ್ಸೆಟ್ರಾ. ಆದರೆ ಆ ದೇಶದಲ್ಲಿಯೇ ಅದನ್ನ ಕಡಿಮೆ ಮಾಡಬೇಕು ಅಂತಂದ್ರೆ ಅದಕ್ಕೆ ಅದರದೇ ಆದ ಲಿಮಿಟೇಷನ್ಸ್ ಇರುತ್ತೆ. ಅದಕ್ಕೆ ಏನ್ ಮಾಡ್ತು, ಒಂದು ಫ್ಲೆಕ್ಸಿಬಲ್ ಮೆಕ್ಯಾನಿಸಮ್ ಅನ್ನ ಇದು ಕೊಡ್ತಾ ಹೋಯ್ತು. ಏನಿದು ಫ್ಲೆಕ್ಸಿಬಲ್ ಮೆಕ್ಯಾನಿಸಮ್ ಅಂತಂತಂದ್ರೆ, CDM ಮತ್ತು JA ಅಂತ ಹೇಳಿ ಕರಿತೀವಿ. ಸೊ CDM ಅಲ್ಲಿ ಏನಾಗುತ್ತೆ, ಒಂದು ದೇಶ ಆ ದೇಶದಲ್ಲಿಯೇ ಎಮಿಷನ್ಸ್ ಗಳನ್ನ ಕಡಿಮೆ ಮಾಡೋದಕ್ಕೆ ಆಗ್ಲಿಲ್ಲ ಅಂದ್ರೆ ಏನ್ ಮಾಡಬಹುದು, ಇನ್ನೊಂದು ದೇಶಕ್ಕೆ ಹೋಗಿ ಅವರ ಇರುವಂತಹ ಪ್ರಾಜೆಕ್ಟ್ಸ್ ಗಳನ್ನ ಫೈನಾನ್ಸ್ ಮಾಡುವ ಮೂಲಕ ಕಡಿಮೆ ಮಾಡಬಹುದು. ಓಕೆನಾ? ಸೊ ಪ್ರಾಜೆಕ್ಟ್ ಫೈನಾನ್ಸ್ ಗಳನ್ನ ಕೊಡೋದ್ರಿಂದ, ಈಗ ಸೇ ಫಾರ್ ಎಕ್ಸಾಂಪಲ್ ಏನ್ ಮಾಡಬಹುದು, ಈಗ ಜಪಾನ್ ಅನ್ನೋ ಒಂದು ಡೆವಲಪ್ಡ್ ದೇಶ, ಇಂಡಿಯಾ ಅಂತಹ ಒಂದು ಡೆವಲಪಿಂಗ್ ದೇಶಕ್ಕೆ ಬಂದ್ಬಿಟ್ಟು ಏನ್ ಮಾಡಬಹುದು, ಈಗ ನಾವು ಇಂಡಿಯಾದಲ್ಲಿ ಏನ್ ಪ್ಲಾನ್ ಮಾಡಿದೀವಿ, ಸೇ ಫಾರ್ ಎಕ್ಸಾಂಪಲ್ ಕೋಲ್ ಯೂಸ್ ಮಾಡಿಕೊಂಡು ಒಂದು ಪವರ್ ಪ್ಲಾಂಟ್ ಅನ್ನ ಅಭಿವೃದ್ಧಿ ಪಡಿಸಬೇಕು ಅಂತ ನಾವು ಪ್ಲಾನ್ ಮಾಡಿದೀವಿ ಅಂತ ಅನ್ಕೋಣ. ಈಗ ಈ ಇದರಿಂದ ಒಂದು 20 million tons ಅಷ್ಟು ಕಾರ್ಬನ್ ಡೈಆಕ್ಸೈಡ್ ಹೊರ ಹೋಗಬಹುದು ಅಥವಾ GHGಗಳು ಹೊರ ಹೋಗ್ಬಹುದು ಅನ್ನೋದೊಂದು ಅಂದಾಜು ನಾವು ಮಾಡ್ತೀವಿ. ಈಗ ಇವರೇನ್ ಮಾಡ್ತಾರೆ, ಈ ಪ್ರಾಜೆಕ್ಟ್ ನ ಫೈನಾನ್ಸ್ ಮಾಡ್ತಾರೆ. ಅಂದ್ರೆ ಇದೇನ್ ಹೇಳ್ತಾರೆ, ಈ ಪ್ರಾಜೆಕ್ಟ್ ನ ನೀವು ಮಾಡಕ್ ಹೋಗ್ಬೇಡಿ, ಆದ್ರೆ ಈಕ್ವಲೆಂಟ್ ಪವರ್ ಪ್ರೊಡ್ಯೂಸ್ ಮಾಡುವಂತಹ ಒಂದು ಸೋಲಾರ್ ಪವರ್ ಪ್ಲಾಂಟ್ ಅನ್ನು ಹಾಕಿ ಅಂತ ಹೇಳ್ತಾರೆ. ಸೊ ಸೋಲಾರ್ ಪವರ್ ಪ್ಲಾಂಟ್ ಅನ್ನು ಹಾಕಿದ್ರೆ ಏನಾಗುತ್ತೆ, ನಮ್ಗೆ GHG ಎಮಿಷನ್ಸ್ ಗಳು ಇರೋದಿಲ್ಲ. ಅಂದ್ರೆ ಈಗ ನಮ್ಗೆ ಉಳಿತಾಯ ಆಗಿದ್ದು ಎಷ್ಟು, 20 million ton ಅಲ್ವಾ, ಇಷ್ಟು ನಾವು GHGಗಳನ್ನ ಉಳಿಸಿದೀವಿ. ಇದನ್ನ ಏನ್ ಮಾಡ್ತಾರೆ, ಈ 20 million tons ನಾವೇನು ಉಳಿಸಿರ್ತೀವಲ್ಲ, ಇದನ್ನ ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಸರ್ಟಿಫೈಡ್ ಎಮಿಷನ್ ರಿಡಕ್ಷನ್ಸ್ ಅಂತ ಹೇಳಿ ಕೆಲವು ಸರ್ಟಿಫಿಕೇಟ್ ಗಳನ್ನ ಕೊಡ್ತಾರೆ, CER ಯೂನಿಟ್ಸ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಇವರಿಗೆ ಯಾರು ಉಳಿಸಿದಾರಲ್ಲ ಅವರಿಗೆ 20 million ton CER ಯೂನಿಟ್ ಸಿಗುತ್ತೆ. ಯಾರು ಫಂಡಿಂಗ್ ಮಾಡಿದ್ದಿಲ್ಲಿ, ಜಪಾನ್ ಅವರು ಇಂಡಿಯಾದಲ್ಲಿ ಮಾಡಿರಬಹುದು. ಸೊ ಜಪಾನ್ ಅವರು 20 million ton CER ಗಳನ್ನ ತಗೊಳ್ಬಹುದು. ತಗೊಂಡು ಏನ್ ಮಾಡಬಹುದು, ಐದರ್ ದೇ ಕ್ಯಾನ್ ಗಿವ್ ಇಟ್ ಡೈರೆಕ್ಟ್ಲಿ ಟು UN, ಅಥವಾ ಏನ್ ಮಾಡಬಹುದು ಅಂತಂದ್ರೆ ಕಾರ್ಬನ್ ಮಾರ್ಕೆಟ್ ಗಳಲ್ಲಿ ಇದನ್ನ ಮಾರಬಹುದು. ಓಕೆನಾ? ಸೊ ಇದ್ರ ಮೂಲಕ ಏನಾಗುತ್ತೆ ಅಂತಂದ್ರೆ, ಈ ಕಡೆ ಫಂಡಿಂಗು ಆಗ್ತದೆ, ಆ ಕಡೆ ಗ್ರೀನ್ ಪವರ್ ಕೂಡ ಡೆವಲಪ್ ಆಗ್ತದೆ. ಓಕೆ, ಈ ಕಡೆ GHGಗಳು ಕಡಿಮೆ ಆಗ್ತದೆ, ಇನ್ನೊಂದು ಕಡೆ ಮಾರ್ಕೆಟ್ ಕೂಡ ಡೆವಲಪ್ ಆಗ್ತದೆ. ಸೊ ಈ ಎಲ್ಲಾ ಯೂಸ್ ಇರೋದ್ರಿಂದ ಏನಾಯ್ತು, CDM ಅನ್ನ ಹೊರತಂದ್ರು. ಜಾಯಿಂಟ್ ಇಂಪ್ಲಿಮೆಂಟೇಷನ್ ಅಂದ್ರೆ ಏನಪ್ಪಾ ಅಂತಂದ್ರೆ, ಜಾಯಿಂಟ್ ಇಂಪ್ಲಿಮೆಂಟೇಷನ್ ಕೂಡ CDM ರಿಲೇಟೆಡ್ ಆಗೇ ಇರುತ್ತೆ. ಅಂದ್ರೆ ಆಲ್ಮೋಸ್ಟ್ ವೆರಿ ಸಿಮಿಲರ್ ಇದೆ. ಜಾಯಿಂಟ್ ಇಂಪ್ಲಿಮೆಂಟೇಷನ್ ಏನಾಗುತ್ತೆ, ಎರಡು ಕಂಟ್ರಿಗಳು ಸೇರ್ಕೊಂಡು ಇನ್ನೊಂದು ಕಂಟ್ರಿಲಿ ಮಾಡುವಂಥದ್ದು ಅಲ್ವಾ. ಈಗ ಸೇ ಫಾರ್ ಎಕ್ಸಾಂಪಲ್ ಜಪಾನ್ ಮತ್ತು ಜರ್ಮನಿ ಸೇರ್ಕೊಂಡು ಇಂಡಿಯಾದಲ್ಲಿ ಮಾಡಿದ್ರು ಅಂತ ಇಟ್ಕೊಳ್ಳಿ, ಸೇಮ್ ಇದನ್ನ. ಅದನ್ನ ನಾವೇನಂತ ಕರಿತೀವಿ, ಜಾಯಿಂಟ್ ಇಂಪ್ಲಿಮೆಂಟೇಷನ್ ಅಂತ ಹೇಳಿ ಕರಿತೀವಿ. ಈಗ ಫಂಡಿಂಗ್ ವಾಪಸ್ ಬರೋಣ. ಸೊ ಇದೆಲ್ಲ ಆಯ್ತಾ, ಇದೆಲ್ಲ ಆದ್ಮೇಲೆ ಏನ್ ಹೇಳಿದ್ರು, 2009 ಏನಾಯ್ತು, ಕೋಪನ್ ಹ್ಯಾಗನ್ ಸಮಿಟ್ ಆಯ್ತು. ಸೊ ಕೋಪನ್ ಹ್ಯಾಗನ್ ಸಮಿಟ್ ಅಲ್ಲಿ ಏನ್ ಹೇಳಿದ್ರು, ಈಗ ನಾವೇನು ಕ್ಯೋಟೋ ಪ್ರೋಟೋಕಾಲ್ ಗಳಿಗೆ ಜಾಯಿಂಟ್ ಇಂಪ್ಲಿಮೆಂಟೇಷನ್ ಇರಬಹುದು, CDM ಇರಬಹುದು, ಎಲ್ಲ ಇಂಪ್ಲಿಮೆಂಟ್ ನಾವು ಮಾಡ್ತಾ ಇದೀವಲ್ಲ, ಇದು ಸಾಕಾಗಲ್ಲ, ಇದೇ ರೀತಿಯಲ್ಲಿ ನಾವು ಮುಂದುವರ್ಕೊಂಡು ಹೋದ್ರೆ ನಾವು 2 degrees Celsius ಏನು ನಾವು ಮ್ಯಾಕ್ಸಿಮಮ್ ಲಿಮಿಟ್ ಅಂತ ಇಟ್ಕೊಂಡಿದ್ವಿ ಕ್ಲೈಮೇಟ್ ಚೇಂಜ್, ಇದನ್ನ ರೀಚ್ ಆಗೋದಕ್ಕೆ ಆಗೋದಿಲ್ಲ, ನಮಗೆ ಹೆಚ್ಚಿನ ಮಟ್ಟದ ಫೈನಾನ್ಸಸ್ ಅವಶ್ಯಕತೆ ಇದೆ, ಹೆಚ್ಚಿನ ಮಟ್ಟದಂತಹ ಪ್ರಾಜೆಕ್ಟ್ ಗಳ ಅವಶ್ಯಕತೆ ಇದೆ ಅಂತ ಹೇಳಿದ್ರು. ಅವಾಗ ಡೆವಲಪ್ಡ್ ಕಂಟ್ರೀಸ್ ಏನ್ ಹೇಳ್ತು, ಆಗ ನೀವೇನ ಅರ್ಥ ಮಾಡ್ಕೋಬೇಕು ಅಂದ್ರೆ 2009 ರಿಸೆಷನ್ ಕೂಡ ಇತ್ತು. ಸೊ ಫೈನಾನ್ಷಿಯಲಿ ಕೂಡ ಡೆವಲಪ್ಡ್ ಕಂಟ್ರೀಸ್ ಸೌಂಡ್ ಇರಲಿಲ್ಲ.
ಈ ರೀತಿಯಾದ ಒಂದು ಸಮಯದಲ್ಲಿ ಅವ್ರೇನ್ ಮಾಡಿದ್ರು, ಈಗ ನಾವು ಕಮಿಟ್ಮೆಂಟ್ ಕೊಡೋದಕ್ಕೆ ಆಗೋದಿಲ್ಲ, 2009 ಈಗ ಕಮಿಟ್ಮೆಂಟ್ ಕೊಡೋದಕ್ಕೆ ಆಗೋದಿಲ್ಲ, ಆದ್ರೆ ನಾವೇನ್ ಹೇಳ್ತೀವಿ ಅಂತಂದ್ರೆ 2020 ವೇಳೆಗೆ ನಾವೇನ್ ಮಾಡ್ತೀವಿ, ಪ್ರತಿ ವರ್ಷ ಕೂಡ $100 billion ಬರೋ ರೀತಿಯಲ್ಲಿ ಒಂದು ಫಂಡಿಂಗ್ ಮೆಕ್ಯಾನಿಸಮ್ ಅನ್ನ ಹೊರತರ್ತೀವಿ. ಅಂದ್ರೆ ಪ್ರತಿ ವರ್ಷ ಮಿನಿಮಮ್ $100 billion ಅಷ್ಟು ನಾವು ಫಂಡ್ ಅನ್ನ ಕ್ರಿಯೇಟ್ ಮಾಡ್ತೀವಿ. ಈ ಫಂಡ್ ಅನ್ನ ಯೂಸ್ ಮಾಡ್ಕೊಂಡು ನಾವೇನ್ ಮಾಡಬಹುದು, ಲೀಸ್ಟ್ ಡೆವಲಪ್ಡ್ ಕಂಟ್ರೀಸ್ ಇರಬಹುದು ಅಥವಾ ಡೆವಲಪಿಂಗ್ ಕಂಟ್ರೀಸ್ ಇರಬಹುದು, ಈ ಕಂಟ್ರಿಗಳಲ್ಲಿ ನಾವು ಹೋಗಿ ಪ್ರಾಜೆಕ್ಟ್ಸ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ತಾ ಹೋಗ್ತೀವಿ. ಇದರ ಮೂಲಕ ನಾವೇನ್ ಮಾಡಬಹುದು, ಅಡಾಪ್ಟೇಷನ್ ಮತ್ತು ಮಿಟಿಗೇಷನ್ ಮಾಡಬಹುದು ಅಲ್ವಾ. ಸೊ ಅಡಾಪ್ಟೇಷನ್ ಮತ್ತು ಮಿಟಿಗೇಷನ್ ಪ್ರಾಜೆಕ್ಟ್ಸ್ಗಳಲ್ಲಿ ನಾವು ಇದನ್ನ ಇಂಪ್ಲಿಮೆಂಟ್ ಮಾಡ್ತೀವಿ ಅನ್ನೋ ಒಂದು ಗ್ಯಾರಂಟಿಯನ್ನ ಕೊಟ್ಟರು. ಸೊ ಇಲ್ಲಿ ಅಡಾಪ್ಟೇಷನ್ ಮತ್ತು ಮಿಟಿಗೇಷನ್ ಅಂದ್ರೆ ಏನಪ್ಪ ಅಂತಂತಂದ್ರೆ, ಅಡಾಪ್ಟೇಷನ್ ಅಂತ ಅಂತಂದ್ರೆ ಏನು, ಈಗ ಕ್ಲೈಮೇಟ್ ಚೇಂಜ್ ಅನ್ನೋದು ನಿಜ, ಗ್ಲೋಬಲ್ ಆಗಿ ತಾಪಮಾನ ಒಂದು ಏರಿಕೆ ಆಗ್ತಿರುವಂತದ್ದು ನಿಜ, ಈಗ ಅದನ್ನ ರಿವರ್ಸ್ ಮಾಡೋದಕ್ಕೆ ನಾವು ಅರ್ಜೆಂಟ್ ಅಲ್ಲಿ ಸಾಧ್ಯ ಇಲ್ಲ, ಆದರೆ ನಾವು ಬದುಕಲೇಬೇಕಾಗುತ್ತೆ. ಸೊ ಅದಕ್ಕಾಗಿ ನಾವು ಅಡ್ಜಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಓಕೆ, ಇದು ಹೊಂದಾಣಿಕೆಯನ್ನ ಮಾಡ್ಕೊಳ್ಳುವಂಥದ್ದು. ಸೊ ಹೊಂದಿಕೆಯನ್ನ ಮಾಡ್ಕೊಳ್ಳುವಂಥದ್ದು ಅದನ್ನ ಮೆಜರ್ಸ್ ನಾವೇನಂತ ಕರಿತೀವಿ, ಅಡಾಪ್ಟೇಷನ್ ಮೆಜರ್ಸ್ ಅಂತ ಹೇಳಿ ಕರಿತೀವಿ. ಸೇ ಫಾರ್ ಎಕ್ಸಾಂಪಲ್, ಏನಪ್ಪ ಈಗ ಯಾವುದೋ ಒಂದು ಸಸ್ಯ 27 degrees Celsius ಇಂದ 32 degrees Celsius ತಾಪಮಾನದಲ್ಲಿ ಬೆಳೆಯುತ್ತೆ ಅಂತ ಇಟ್ಕೋಣ. ಸೊ ಇವಾಗ ನಾವೇನ್ ಮಾಡ್ತಿದೀವಿ, ಈಗ 1.5 degrees Celsius ರೈಸ್ ಆಯ್ತಪ್ಪ ಟೆಂಪರೇಚರ್, ಅವಾಗ ಏನಾಯ್ತು, ಆಂಬಿಯನ್ ಟೆಂಪರೇಚರ್ ರೈಸ್ ಆಗಿದ್ರಿಂದ ಈ ಪ್ಲಾಂಟ್ಗಳು ಚೆನ್ನಾಗಿ ಬೆಳೆಯೋದಿಲ್ಲ. ಯಾಕೆ, ಇದು 27 to 32 ಬೇಕು. ಈಗ ಟೆಂಪರೇಚರ್ ಗ್ಲೋಬಲ್ ಟೆಂಪರೇಚರ್ 33.5 ಆಯ್ತು ಅಂತ ಇಟ್ಕೋಣ ಈ ಒಂದು ಜಾಗದಲ್ಲಿ. ಸೊ ಈಗ ನಾವೇನ್ ಮಾಡ್ತೀವಿ, ಜೆನೆಟಿಕ್ ಇಂಜಿನಿಯರಿಂಗ್ ಮೂಲಕ ಇದರ ಏನು ಥರ್ಮಲ್ ರೆಸಿಸ್ಟೆನ್ಸ್ ಇರುತ್ತಲ್ಲ ಇದನ್ನ ಹೆಚ್ಚಿಸ್ಕೊಳ್ತಾ ಹೋಗಿದೆ. ಸೇ ಫಾರ್ ಎಕ್ಸಾಂಪಲ್ ಅದನ್ನ 34 degrees Celsius ಮಾಡ್ತೀವಿ ಅಂತ ಇಟ್ಕೋಣ. ಇದನ್ನ ಏನಂತ ಕರಿತೀವಿ ನಾವು, ಅಡಾಪ್ಟೇಷನ್ ಮೆಕ್ಯಾನಿಸಮ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಕ್ಲೈಮೇಟ್ ಚೇಂಜ್ ಆಗ್ತಿವಂತದ್ದು ನಿಜ, ಅದನ್ನ ನಾವು ಅಡ್ಜಸ್ಟ್ ಮಾಡ್ಕೊಳ್ಳುವಂಥದ್ದು. ಓಕೆನಾ. ಎರಡನೇದೇನು, ಮಿಟಿಗೇಷನ್ ಪ್ರೊಸೆಸ್ ಅಂತೇಳಿ ಕರಿತೀವಿ. ಸೊ ಮಿಟಿಗೇಷನ್ ಪ್ರೊಸೆಸ್ ಅಂತಂದ್ರೆ ಏನು, ಮಿಟಿಗೇಷನ್ ಪ್ರೊಸೆಸ್ ಅಂತಂದ್ರೆ ಈಗ ಸೊ ಈಗ ನಮಗೆ GHG ಎಮಿಷನ್ಸ್ ಇಂದ ಕ್ಲೈಮೇಟ್ ಚೇಂಜ್ ಆಗ್ತಿರುವಂತದ್ದಂತೂ ಗ್ಯಾರಂಟಿ ಆಗಿದೆ. ಸೊ ಅದನ್ನ ಹೇಗೆ ರಿಡ್ಯೂಸ್ ಮಾಡುವಂಥದ್ದು, GHG ರಿಡ್ಯೂಸ್ ಮಾಡೋದ್ರ ಮೂಲಕ. GHG ಹೇಗೆ ರಿಡ್ಯೂಸ್ ಮಾಡಬಹುದು, ಸೇ ಫಾರ್ ಎಕ್ಸಾಂಪಲ್ ರೆನ್ಯೂಬಲ್ ರಿಸೋರ್ಸಸ್ ಗಳನ್ನ ಡೆವಲಪ್ ಮಾಡ್ಕೊಳ್ತಾ ಹೋಗ್ತದೆ. ಈ ಡೆವಲಪ್ಮೆಂಟ್ ಆಫ್ ರೆನ್ಯೂಬಲ್ ರಿಸೋರ್ಸ್ ನ ಏನಂತ ಕರಿತೀವಿ, ಮಿಟಿಗೇಷನ್ ಪ್ರಾಜೆಕ್ಟ್ಸ್ ಅಂತ ಹೇಳಿ ಕರಿತೀವಿ. ಓಕೆನಾ. ಸೊ ಈ CDM ಮೂಲಕ GI ಮೂಲಕ ಏನ್ ನಾವು ಮಾಡ್ತಿದೀವಿ ಅಂತಂದ್ರೆ, ಈ ಒಂದು ಪ್ರಾಜೆಕ್ಟ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಗಳನ್ನ ಮಾಡ್ಕೊಳ್ತಾ ಹೋಗ್ತೀವಿ. ಸೊ ಈ ಒಂದು ರಿಪೋರ್ಟ್ ಈಗ ನಾವೇನ್ ನೋಡಿದ್ವಲ್ಲ, ಆಕ್ಸ್ಫ್ಯಾಮ್ ರಿಪೋರ್ಟ್, ಇದಕ್ಕೆ ರಿಲೇಟೆಡ್ ಆಗಿರುವಂತದ್ದು. ಸೊ ಅರ್ಥ ಆಯ್ತಾ, ಯಾವ ರೀತಿಯಲ್ಲಿ ನೀವು ಕನೆಕ್ಟ್ ಅನ್ನ ಮಾಡಬೇಕು ಅಂತೇಳಿ. ಸೊ ಏನಾಗುತ್ತೆ ಎಲ್ಲರೂ ಅಂತಂದ್ರೆ, $100 billion ಕಮಿಟ್ಮೆಂಟ್ ಇದೆ, ಅದ್ರ ಬಗ್ಗೆ ರಿಪೋರ್ಟ್ ಬಂದಿದೆ, ಅವಾಗ ಯಾರು ಕೊಟ್ರು ಏನ್ ಕೊಟ್ರು ಇಷ್ಟನ್ನೇ ಓದ್ಕೊತೀರ. ಆದ್ರೆ ಅದಕ್ಕೆ ಯಾವ ರೀತಿಯಾದಂತಹ ಹಿಸ್ಟ್ರಿ ಇದೆ, ಯಾಕೆ ಇದು ಬಂತು, ಈ ಕಂಟೆಕ್ಸ್ಟ್ ಅನ್ನ ತಿಳ್ಕೊಂಡ್ಬಿಟ್ರೆ ಏನಾಗುತ್ತೆ ಗೊತ್ತಾ, ತುಂಬಾ ಈಸಿ ಆಗ್ಬಿಡುತ್ತೆ. ಯಾವ ರೀತಿಯಲ್ಲಿ ನೀವು ಅದನ್ನ ಬ್ಯಾಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ, ನೀಟ್ ಕನೆಕ್ಟ್ ಮಾಡ್ಕೊಳ್ತಾ ಹೋಗ್ತೀರಿ, ಪ್ರಿಲಿಮ್ಸ್ ಪಾಸ್ ಆಗ್ಬಿಡುತ್ತೆ, ಮೇನ್ಸ್ ಪಾಸ್ ಆಗ್ಬಿಡುತ್ತೆ. ಓಕೆ, ನೆಕ್ಸ್ಟ್. ಸೊ ಏನ್ ಹೇಳ್ತಾರೆ ರಿಪೋರ್ಟ್ ಅನ್ನೋದನ್ನ ನೋಡೋಣ. ಅವ್ರೇನ್ ಹೇಳ್ತಾರೆ ಅಂತಂದ್ರೆ, ಈಗ $100 billion ಅಂತ ನೀವ್ ಏನ್ ಕಮಿಟ್ಮೆಂಟ್ ಮಾಡಿದ್ರಲ್ಲ, $100 billion ನೀವು ಮಾಡಿಲ್ಲ. ಎಷ್ಟು ಮಾಡಿದಿರಪ್ಪ ಅಂತಂತಂದ್ರೆ, $59.6 billion ನ 2017-18 ನೀವು ಮಾಡಿದಿರ. ಅದರಲ್ಲಿ ಏನಾಗಿದೆ ಅಂತಂತಂದ್ರೆ, $47 billion ಅಷ್ಟು ಏನಿದೆಲ್ಲ, ಇದು ಲೋನ್ ರೀತಿಯಲ್ಲಿ ಹೋಗಿದೆ. ಅರ್ಥ ಆಗ್ತಿದ್ಯಾ, ಇವ್ರೇನ್ ಹೇಳಿದ್ದು 2009 ಅಲ್ಲಿ ನಾವು ಈ ಫಂಡಿಂಗ್ ನ ತಗೊಳ್ತೀವಿ, ಫಂಡಿಂಗ್ ಅನ್ನ LDCಗಳಿಗೆ ಮತ್ತು ಈ ಡೆವಲಪಿಂಗ್ ಕಂಟ್ರೀಸ್ಗಳಿಗೆ ಕೊಡ್ತೀವಿ, ಸೋ ದಟ್ ಏನಾಗುತ್ತೆ, ಗ್ಲೋಬಲ್ ಅಲ್ಲಿ GHGಗಳು ಕಡಿಮೆ ಆಗುತ್ತೆ ಅಂತ ಹೇಳಿ. ಆದ್ರೆ ಇಲ್ಲಿ ಏನ್ ಮಾಡಿದ್ದಾರೆ ಅವರು, ಅದನ್ನ ಲೋನ್ ರೀತಿಯಲ್ಲಿ ಕೊಟ್ಟಿದ್ದಾರೆ. ಸೊ ಲೋನ್ ರೀತಿಯಲ್ಲಿ ಕೊಟ್ಟಾಗ ಏನಾಗುತ್ತೆ, ಫಸ್ಟ್ ಆಫ್ ಆಲ್ ಇವರು ಕ್ಲೈಮೇಟ್ ಚೇಂಜ್ ಇಂದ ಸಾಕಷ್ಟು ಬಸೊಳ್ದಿರ್ತಾರೆ ಅಲ್ವಾ. ಇಂಪ್ಯಾಕ್ಟ್ ಆಫ್ ಕ್ಲೈಮೇಟ್ ಚೇಂಜ್ ಹೆಚ್ಚಾಗಿರುವಂತದ್ದು ಈ ಕಂಟ್ರಿಗಳಿಗೆ, ಈ ಕಂಟ್ರಿಗಳ ಈ ರೀತಿಯಾದ ಇಂಪ್ಯಾಕ್ಟ್ ಆಗಿದೆ, ಅದರ ಮೇಲೆ ಇವರು ಲೋನ್ ಒಂದು ಭಾರನ ಹೊರಿಸ್ತಾ ಹೋಗ್ತಾರೆ. ಈಗ $50 billion ಲೋನ್ ತಗೊಂಡಿದೆ ಒಂದು ಡೆವಲಪಿಂಗ್ ಕಂಟ್ರಿ ಅಂತಂದ್ರೆ, ಅಥವಾ ಗ್ರೂಪ್ ಆಫ್ ಡೆವಲಪಿಂಗ್ ಕಂಟ್ರೀಸ್ ಅಂತಂತಂದ್ರೆ, ಅವರ ಆರ್ಥಿಕ ಪರಿಸ್ಥಿತಿ ಯಾವ ರೀತಿಯಲ್ಲಿ ಆಗಬಹುದು ಅನ್ನೋದನ್ನ ತಾವು ಇಮ್ಯಾಜಿನ್ ಮಾಡಬಹುದು. ಓಕೆನಾ. ಸೊ ಇದನ್ನ ಹೈಲೈಟ್ ಮಾಡ್ತಿರುವಂತ ರಿಪೋರ್ಟ್ ಯಾವ್ದಪ್ಪ ಅಂದ್ರೆ, ಕ್ಲೈಮೇಟ್ ಫೈನಾನ್ಸ್ ಶ್ಯಾಡೋ ರಿಪೋರ್ಟ್ ಅಂತೇಳಿ ನಾವು ಕರಿತೀವಿ. ಓಕೆನಾ, ಇದು ಮುಖ್ಯವಾದಂತದ್ದು, ನೆನಪಿಟ್ಕೊಳ್ಳಿ. ನೆಕ್ಸ್ಟ್, ಗ್ರೀನ್ ಕ್ಲೈಮೇಟ್ ಫಂಡ್. ಸೊ ಇದು ಕೂಡ 2010 ಕ್ಯಾನ್ಕೂನ್ ಸಮಿಟ್ ಆದ ನಂತರ ಬಂದಂತದ್ದು. ಓಕೆ. ಸೊ ಈ ಗ್ರೀನ್ ಕ್ಲೈಮೇಟ್ ಫಂಡ್ ಯಾತಕ್ಕೆ ಮಾಡ್ತಾರೆ, GHG ಅನ್ನ ಕಡಿಮೆ ಮಾಡೋದಕ್ಕೋಸ್ಕರ ಮತ್ತು ವಲ್ನರಬಲ್ ಕಮ್ಯುನಿಟೀಸ್ಗಳನ್ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ. ಸೊ ವಲ್ನರಬಲ್ ಕಮ್ಯುನಿಟಿಗಳು ಯಾರಪ್ಪ ಅಂತಂದ್ರೆ, ಯಾರು ಕ್ಲೈಮೇಟ್ ಚೇಂಜ್ ಇಂದ ಅತ್ಯಂತ ಹೆಚ್ಚು ಎಫೆಕ್ಟ್ ಆಗ್ತಾರೆ ಅಂತ ಕರಿತೀವಿ, ದುರ್ಬಲ ಸಮುದಾಯಗಳು. ಎಕ್ಸಾಂಪಲ್, ಈಗ ಸ್ಮಾಲ್ ಐಲ್ಯಾಂಡ್ ಸ್ಟೇಟ್ಸ್ ಇರ್ಬೋದು, ಈಗ ಐಲ್ಯಾಂಡ್ ಗಳಲ್ಲಿರುವಂತಹ ವಾಸಿಯಾದಂತಹ ಜನಗಳಿರ್ಬೋದು, ಅವರು ತುಂಬಾ ಹೆಚ್ಚು ವಲ್ನರಬಲ್ ಕಮ್ಯುನಿಟಿ ಅಂತ ಹೇಳಿ ಕರಿತೀವಿ. ಈಗ ಟ್ರೈಬ್ಸ್ ಇರ್ಬೋದು, ಸೊ ಫಾರೆಸ್ಟ್ ಅಲ್ಲಿ ಇರುವಂತವ್ರು, ಸೊ ಅವ್ರ ಮೇಲೆ ಹೆಚ್ಚು ಎಫೆಕ್ಟ್ ಬೀಳ್ತಾ ಹೋಗುತ್ತೆ.
ಸೊ ಫಿಶಿಂಗ್ ಟ್ರೈಬ್ಸ್ ಇರ್ಬೋದು ಓಕೆ ಇವ್ರಗಳ ಮೇಲೆ ಹೆಚ್ಚು ಎಫೆಕ್ಟ್ ಬೀಳ್ತಾ ಹೋಗುತ್ತೆ. ಸೊ ಇವ್ರಗಳನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಅಂತ ಹೇಳಿ ನಾವೇನ್ ಮಾಡಿದ್ವಿ, ಗ್ರೀನ್ ಕ್ಲೈಮೇಟ್ ಫಂಡ್ ಅಂತ ಹೇಳಿ ಮಾಡಿದ್ವಿ. ಇದು ಎಲ್ಲಿದೆ? ಇನ್ಕಿಯಾನ್ ಸೌತ್ ಕೊರಿಯಾದಲ್ಲಿ ಇದೆ. ಸೊ ಇಟ್ ಇಸ್ ಎ ಪಾರ್ಟ್ ಆಫ್ UNFCCC. ಅಡಾಪ್ಟೇಷನ್ ಫಂಡ್. ಸೊ ಅಡಾಪ್ಟೇಷನ್ ಫಂಡ್ ಏನಾಯ್ತು, ಇದನ್ನ ಕ್ಯೋಟೋ ಪ್ರೋಟೋಕಾಲ್ ಕೆಳಗೆ ಮಾಡಿದ್ದಾರೆ. ಓಕೆ, ಕ್ಯೋಟೋ ಪ್ರೋಟೋಕಾಲ್ ಬಗ್ಗೆ ನಾನು ಹೇಳಿದೀನಿ ಮತ್ತೆ UNFCCC ಬಗ್ಗೆ ಕೂಡ ಹೇಳಿದೀನಿ. ಯಾಕೆ ಅಡಾಪ್ಟೇಷನ್ ಫಂಡ್ ಮಾಡಿದ್ದು? ಅಡಾಪ್ಟೇಷನ್ ಪ್ರಾಜೆಕ್ಟ್ಸ್ ಗಳಿಗೋಸ್ಕರ. ಓಕೆನಾ, ಹಿಂದಿನ ಸ್ಲೈಡ್ ಅಲ್ಲಿ ನಾನು ಹೇಳಿದೀನಿ ಅಡಾಪ್ಟೇಷನ್ ಮತ್ತು ಮಿಟಿಗೇಷನ್ ಬಗ್ಗೆ ಹೇಳಿದೀನಿ, ದಯವಿಟ್ಟು ಅದನ್ನ ಹೋಗಿ ಒಂದ್ಸರಿ ನೋಡಿ. ಸೊ ಅಡಾಪ್ಟೇಷನ್ ಪ್ರಾಜೆಕ್ಟ್ಸ್ ಗಳಿಗೆ ಫಂಡ್ ಮಾಡೋದಕ್ಕೋಸ್ಕರ ಅಡಾಪ್ಟೇಷನ್ ಫಂಡ್ ಅನ್ನ ಸ್ಥಾಪಿಸ್ತಾರೆ. ಯಾವ್ದ್ರ ಕೆಳಗೆ? ಕ್ಯೋಟೋ ಪ್ರೋಟೋಕಾಲ್ ಕೆಳಗೆ. ಓಕೆನಾ, ಸೊ ಇದೇನಕ್ಕೆ ಇರುವಂತದ್ದು? ಕ್ಲೀನ್ ಡೆವಲಪ್ಮೆಂಟ್ ಮೆಕ್ಯಾನಿಸಂ ಕೆಳಗೆ ಏನ್ ಪ್ರಾಜೆಕ್ಟ್ ಗಳನ್ನ ಮಾಡ್ತೀವಲ್ಲ, ಇದನ್ನ ಫಂಡ್ ಮಾಡೋದಕ್ಕೋಸ್ಕರ. ನೆಕ್ಸ್ಟ್, ಜಾಗತಿಕ ಪರಿಸರ ನಿಧಿ, ಗ್ಲೋಬಲ್ ಎನ್ವಿರಾನ್ಮೆಂಟ್ ಫಂಡ್. ಸೊ ಇದು ತುಂಬಾ ಹಳೆಯದಾದಂತಹ ಒಂದು ಫಂಡಿಂಗ್ ಮೆಕಾನಿಸಂ ಆಗಿರುತ್ತೆ. 1990 ಸ್ಥಾಪನೆ ಮಾಡಿದ್ದು. ಇದು ಸ್ಥಾಪನೆ ಮಾಡಿದ್ದು ವರ್ಲ್ಡ್ ಬ್ಯಾಂಕ್, UNDP ಮತ್ತು UNEP. ಓಕೆನಾ, ಯುನೈಟೆಡ್ ನೇಷನ್ಸ್ ಎನ್ವೈರನ್ಮೆಂಟ್ ಪ್ರೋಗ್ರಾಮ್, ಡೆವಲಪ್ಮೆಂಟ್ ಪ್ರೋಗ್ರಾಮ್ ಮತ್ತು ವರ್ಲ್ಡ್ ಬ್ಯಾಂಕ್, ಮೂರು ಸೇರ್ಕೊಂಡು ಈ ಒಂದು ನಿಧಿಯನ್ನ ಸ್ಥಾಪನೆ ಮಾಡಿದ್ದು. ಇದು ಸಾಕಷ್ಟು ಬಾರಿ ಎಕ್ಸಾಮ್ಸ್ ಅಲ್ಲಿ ಬಂದಿದೆ, ದಯವಿಟ್ಟು ಇದನ್ನ ನೆನ್ಪಿಟ್ಕೊಳ್ಳಿ. ಓಕೆನಾ, ಇದರ ಉದ್ದೇಶ ಏನಪ್ಪಾ ಅಂತಂದ್ರೆ ಶುದ್ಧ ಇಂಧನ, ಕ್ಲೀನ್ ಎನರ್ಜಿ ಮತ್ತು ನವೀಕರಿಸಬಹುದಾದಂತಹ ಸಂಪನ್ಮೂಲಗಳು, ರಿನ್ಯೂವಬಲ್ ರಿಸೋರ್ಸಸ್ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ನಿರ್ವಹಣೆ. ಓಕೆ, ಸೊ ನ್ಯಾಚುರಲ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ನಾನು ಕರಿತೀನಿ. ಓಕೆ, ಸೊ ಇದಕ್ಕೋಸ್ಕರ ಈ ಒಂದು ಫಂಡ್ ಇರುವಂತದ್ದು. ನೆಕ್ಸ್ಟ್, ರಾಷ್ಟ್ರೀಯವಾಗಿ ನಿರ್ಧರಿಸಿದ ಉದ್ದೇಶಿತ ಕೊಡುಗೆಗಳು, INDC. INDC ಇಟ್ಸೆಲ್ಫ್ ಇಸ್ ಎ ಕಾನ್ಸೆಪ್ಟ್. ಓಕೆ, INDC ಅಂದ್ರೆ ಏನಪ್ಪಾ ಅಂತಂದ್ರೆ, ಮತ್ತೆ INDC ಯಾಕೆ ಬಂತು ಅಂತಂದ್ರೆ, ಈಗ ನಾವೇನ್ ಹೇಳಿದ್ವಿ, ಜಾಗತಿಕವಾಗಿ ಅಭಿವೃದ್ಧಿಯನ್ನು ಹೊಂದಿದಂತಹ ರಾಷ್ಟ್ರಗಳು ಮತ್ತು ಅಭಿವೃದ್ಧಿ ಹೊಂದುತ್ತಾ ಇರುವಂತಹ ರಾಷ್ಟ್ರಗಳು. ಸೊ ಕ್ಲೈಮೇಟ್ ಚೇಂಜ್ ಅನ್ನೋದು ಇದೆಯಲ್ಲ, ಇದು ಏನಾಗಿದೆ? ಗ್ಲೋಬಲ್ ಚಾಲೆಂಜ್ ಆಗಿದೆ. ಸೊ ಈ ಗ್ಲೋಬಲ್ ಚಾಲೆಂಜ್ ನ ಎದುರಿಸಬೇಕು ಅಂತಂದ್ರೆ, ಎಲ್ಲಾ ಕಂಟ್ರೀಸ್ಗಳು ಅದರದೇ ಆದಂತಹ ಒಂದು ಶಕ್ತಿಯ ಅನುಸಾರವಾಗಿ ಕಾಂಟ್ರಿಬ್ಯೂಟ್ ಮಾಡಲೇಬೇಕಾಗುತ್ತೆ. ಈಗ ನಾವೇನಾಗುತ್ತೆ, ಬೈಂಡಿಂಗ್ ಟಾರ್ಗೆಟ್ಸ್ ಅನ್ನ ನಾವು ಕೊಟ್ಟಿವಿ ಅಂತ ಇಟ್ಕೊಳ್ಳಿ. ಸೇ ಫಾರ್ ಎಕ್ಸಾಂಪಲ್, ಈಗ ಎಲ್ಲರೂ 10% ಗ್ಲೋಬಲ್ ಗ್ರೀನ್ ಹೌಸ್ ಗ್ಯಾಸ್ ಗಳನ್ನ ಕಡಿಮೆ ಮಾಡಬೇಕು ಅಂತ ನಾವು ಹೇಳಿದ್ವಿ ಅಂತ ಇಟ್ಕೊಳ್ಳಿ, ಅದು ಅನ್ಯಾಯ ಆಗುತ್ತೆ. ಯಾಕೆ ಅಂತಂದ್ರೆ, ಈಗ ಡೆವಲಪ್ಡ್ ಕಂಟ್ರೀಸ್ ಆಲ್ರೆಡಿ ಡೆವಲಪ್ಡ್ ಆಗ್ಬಿಟ್ಟಿದೆ, ಅಂದ್ರೆ ರಿಸೋರ್ಸ್ ಗಳನ್ನ ಯೂಸ್ ಮಾಡ್ಕೊಂಡ್ಬಿಟ್ರೆ, ಆದ್ರೆ ಡೆವಲಪಿಂಗ್ ಕಂಟ್ರೀಸ್ ನೀವು ರಿಸೋರ್ಸ್ ಗಳನ್ನ ಯೂಸ್ ಮಾಡಿಲ್ಲ, ಬೆಳೀತಾ ಇರ್ತಾರೆ. ಸೊ ಈ ರೀತಿಯಾದಂತಹ ಪಕ್ಷದಲ್ಲಿ GHG ಗಳನ್ನ ಸಡನ್ ನೀವು ಕಡಿಮೆ ಮಾಡಿ ಅಂತ ಹೇಳೋದು ತಪ್ಪಾಗುತ್ತೆ. ಅದಕ್ಕೆ ನಾವು ಏನ್ ಮಾಡಿದೀವಿ, ಒಂದು ಹೊಸ ಕಾನ್ಸೆಪ್ಟ್ ಅನ್ನ ತಂದ್ವಿ. ಏನದು? CBDR ಅಂತ ಹೇಳಿ ಕರಿತೀವಿ. ಸೊ CBDR ಅಂತಂದ್ರೆ ಏನು? ಕಾಮನ್ ಬಟ್ ಡಿಫರೆನ್ಶಿಯೇಟೆಡ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿ. ಕಾಮನ್ ಅಂತಂದ್ರೆ ಏನಿಲ್ಲಿ, ಗ್ಲೋಬಲ್ ಕ್ಲೈಮೇಟ್ ಚೇಂಜ್ ಏನಿದೆಲ್ಲ ಇದನ್ನ ಅಡ್ರೆಸ್ ಮಾಡೋದು ಎಲ್ಲರ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಸೊ ಅದು ಕಾಮನ್. ಆದರೆ ಡಿಫರೆನ್ಶಿಯೇಟೆಡ್ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಏನಪ್ಪಾ ಇಲ್ಲಿ ಅಂತಂದ್ರೆ, ಪ್ರತಿಯೊಬ್ಬರು ಅವರ ಶಕ್ತಿಯ ಅನುಸಾರವಾಗಿ ನಾವು ಕಾಂಟ್ರಿಬ್ಯೂಷನ್ ಅನ್ನ ಮಾಡ್ತೀವಿ ಅಂತ ಹೇಳಿ ಅರ್ಥ. ಓಕೆ, ಈಗ ಸೇ ಫಾರ್ ಎಕ್ಸಾಂಪಲ್, ಭಾರತನ ಮತ್ತು USA ನೀವು ಒಂದೇ ತಕ್ಕಡಿಯಲ್ಲಿ ಹಾಕಿ ತೂಗೋದಕ್ಕೆ ಬರೋದಿಲ್ಲ. ಓಕೆನಾ, ಯಾಕೆ? ಇವರು ಇರುವಂತಹ ಒಂದು ಡೆವಲಪ್ಮೆಂಟಲ್ ಸ್ಟೇಜ್ ಏನಿದೆಯಲ್ಲ ಬೇರೆ, ಇಂಡಿಯಾ ಇರುವಂತಹ ಡೆವಲಪ್ಮೆಂಟಲ್ ಸ್ಟೇಜ್ ಏನಿದೆಯಲ್ಲ ಇದು ಬೇರೆ. ಓಕೆ, ಸೊ ಹಾಗಾಗಿ ನಾವೇನು ಹೇಳ್ತೀವಿ, ನಾವು ಬೇರೆ ಬೇರೆ ರೀತಿಯಾದಂತಹ ಟಾರ್ಗೆಟ್ಸ್ ಗಳನ್ನ ತಗೊಳ್ತೀವಿ ಅಂತೇಳಿ. ಸೊ ಇದು ಟಾರ್ಗೆಟ್ಸ್ ಗಳನ್ನ ತಗೊಳ್ಳೋದು ನಾವೇನಂತ ಕರೆದ್ವಿ, INDC ಅಂತ ಹೇಳಿ ಕರಿದ್ವಿ, ಇಂಟೆಂಡೆಡ್ ನ್ಯಾಷನಲಿ ಡಿಟರ್ಮಿನ್ಡ್ ಕಾಂಟ್ರಿಬ್ಯೂಷನ್ಸ್ ಅಂತ ಹೇಳಿ. ಸೊ ಇದೇನಾಗುತ್ತೆ, ಇದು ವಾಲಂಟ್ರಿ ಇರುತ್ತೆ, ಇದೇನು ಕಂಪಲ್ಸರಿ ಇಲ್ಲ, ಅಂದ್ರೆ ಬೈಂಡಿಂಗ್ ಟಾರ್ಗೆಟ್ ಅಂತ ನಾವು ಹೇಳಲ್ಲ ಇದನ್ನ, ಇದನ್ನ ವಾಲಂಟ್ರಿ ಟಾರ್ಗೆಟ್ಸ್ ಅಂತ ಹೇಳಿ ಕರಿತೀವಿ. ವಾಲಂಟ್ರಿ ಆಗಿ ನಾವು ಇದನ್ನ ತಗೊಳ್ತೀವಿ, ಆದ್ರೆ ನಾವೇ ಇದನ್ನ ಬೈಂಡಿಂಗ್ ಮಾಡ್ಕೋತೀವಿ. ಓಕೆ, ಸೊ ವಿ ವಿಲ್ ಮೇಕ್ ಶೋರ್ ದಟ್ ವಿ ವಿಲ್ ಡೆಫಿನೆಟ್ಲಿ ಗೋ ಅಹೆಡ್ ಅಂಡ್ ಅಚೀವ್ ದಿಸ್ ಅಂತ. ಸೊ ಭಾರತ ಏನೇನು ಹೇಳಿದೆ ಇದು ನೀವು ನೆನಪಿಟ್ಕೊಳ್ಳಬೇಕಾಗಿರುವಂತದ್ದು. ಸೊ ನಾವೇನ್ ಹೇಳ್ತಾ ಇದೀವಿ ಅಂತಂದ್ರೆ, ನಮ್ಮ ಎಮಿಷನ್ ಇಂಟೆನ್ಸಿಟಿ ಆಫ್ GDPನ 33-35% ಅಷ್ಟು ಕಡಿಮೆ ಮಾಡ್ತೀವಿ ಬೈ ವಾಟ್? 2030 ಕಂಪೇರ್ ಟು 2005 ಲೆವೆಲ್. ಇಲ್ಲಿ ಏನ್ ಮಾಡ್ತೀವಿ ಅರ್ಥ ಮಾಡಿ, ಏನ್ ಅರ್ಥ ಮಾಡ್ಕೋಬೇಕು ಅಂದ್ರೆ, ಎಮಿಷನ್ಸ್ ಇಂಟೆನ್ಸಿಟಿಯನ್ನ ಕಡಿಮೆ ಮಾಡ್ತಾ ಇದೀವಿ ಅಂತ ಹೇಳಿ, ಇದು ಕೂಡ ಒಂದು ಕೀವರ್ಡ್ ಆಗಿರುತ್ತೆ. ನೆಕ್ಸ್ಟ್, 40% ಆಫ್ ಕ್ಯುಮುಲೇಟಿವ್ ಎಲೆಕ್ಟ್ರಿಕ್ ಪವರ್, ನಮ್ಮಲ್ಲಿ ಏನ್ ಪ್ರೊಡ್ಯೂಸ್ ಮಾಡ್ತಾ ಇವೆಲ್ಲ ಪವರ್ ಅಲ್ಲಿ, ಅದರಲ್ಲಿ 100 units ಅಂತ ನಾವು ತಗೊಂಡ್ರೆ 40 units ರಿನ್ಯೂವಲ್ ರಿಸೋರ್ಸಸ್ ಇಂದ ಬರೋ ರೀತಿಯಲ್ಲಿ ನಾವು ನೋಡ್ಕೊಳ್ತೀವಿ ಅಂತ ಹೇಳ್ತಿದ್ದಾರೆ. ಮತ್ತೆ 2.5-3 billion tons ಅಷ್ಟು ಕಾರ್ಬನ್ ಸಿಂಕ್ ಅನ್ನ ಹೊಸದಾಗಿ ಕ್ರಿಯೇಟ್ ಮಾಡ್ತೀವಿ. ಸೊ ಕಾರ್ಬನ್ ಸಿಂಕ್ ಅಂದ್ರೆ ಏನಪ್ಪಾ ಅಂತಂದ್ರೆ, ಯಾವ್ದು ಕಾರ್ಬನ್ ನ ಅಬ್ಸಾರ್ಬ್ ಮಾಡುತ್ತೆ ಅದನ್ನ ಕಾರ್ಬನ್ ಸಿಂಕ್ ಅಂತ ಹೇಳಿ ಕರಿತೀವಿ. ಸೇ ಫಾರ್ ಎಕ್ಸಾಂಪಲ್, ಅದು ಫಾರೆಸ್ಟ್ ಇರಬಹುದು, ಅಥವಾ ಗ್ರೀನ್ ಕವರ್ ಇರುವಂತಹ ಒಂದು ಸಾಯಿಲ್ ಇರಬಹುದು, ಓಷನ್ಸ್ ಇರಬಹುದು, ವಾಟರ್ ಬಾಡೀಸ್ ಇರಬಹುದು, ಎಕ್ಸೆಟ್ರಾ, ಇವುಗಳನ್ನ ನಾವು ಜಾಸ್ತಿ ಮಾಡ್ತೀವಿ ಅಂತ ನಾವು ಹೇಳ್ತಾ ಇದೀವಿ. ಓಕೆನಾ, ಸೊ ಇದನ್ನ ಏನಂತ ಕರೀತಾರೆ? INDC ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್, ರಾಷ್ಟ್ರೀಯ ಶುದ್ಧ ಇಂಧನ ನಿಧಿ, ನ್ಯಾಷನಲ್ ಕ್ಲೀನ್ ಎನರ್ಜಿ ಫಂಡ್. ಸೊ ಕ್ಲೀನ್ ಎನರ್ಜಿ ಫಂಡ್ ಅಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ, ಯಾವುದು ವಾತಾವರಣ ಕಲುಷಿತಗೊಳಿಸ್ತಾ ಇರತ್ತಲ್ಲ ಅದರ ಮೇಲೆ ನಾವೇನ್ ಮಾಡ್ತೀವಿ, ಕಾರ್ಬನ್ ಟ್ಯಾಕ್ಸ್ ಅನ್ನ ಹಾಕ್ತೀವಿ. ಓಕೆ,
ಕಾರ್ಬನ್ ಟ್ಯಾಕ್ಸ್ ಅಂದ್ರೆ ಇಲ್ಲಿ ಏನಾಗುತ್ತೆ ಕ್ಲೀನ್ ಎನರ್ಜಿ ಸೆಸ್ ಅಂತ ಹೇಳಿ ಕರೀತೀವಿ. ಈಗ ಸೇ ಫಾರ್ ಎಕ್ಸಾಂಪಲ್ ಕೋಲ್ ಅಲ್ವಾ, ಕೋಲ್ ಅನ್ನೋದು ಏನು ಸಿಕ್ಕಾಪಟ್ಟೆ ಜಿ ಎಸ್ ಜಿ ಎಮಿಷನ್ ಮಾಡುತ್ತೆ. ಇದರ ಮೈನಿಂಗ್ ಮೇಲೆ ನಾವೇನ್ ಮಾಡ್ತೀವಿ, ಪರ್ ಟನ್ ಬೇಸಿಸ್ ಮೇಲೆ ಟ್ಯಾಕ್ಸ್ ಹಾಕ್ತೀವಿ. ಇದನ್ನ ಏನಂತ ಕರಿತೀವಿ, ಕ್ಲೀನ್ ಎನರ್ಜಿ ಸೆಸ್ ಅಂತ ಕರಿತೀವಿ. ಇದರಿಂದ ಹಣ ಏನ್ ಬರುತ್ತಲ್ಲ ಇದನ್ನ ತಗೊಂಡೋಗಿ ನಾವೇನ್ ಮಾಡ್ತೀವಿ, ಕ್ಲೀನ್ ಎನರ್ಜಿ ಡೆವಲಪ್ ಮಾಡೋದಕ್ಕೆ ಹಾಕ್ತೀವಿ. ಓಕೆ, ಇದು ಸೋಲಾರ್ ಪವರ್ ಪ್ಲಾಂಟ್ಸ್ ಇರಬಹುದು ಅಥವಾ ಟೈಡಲ್ ಎನರ್ಜಿಗಳಿಗಿರ್ಬಹುದು ಎಕ್ಸೆಟ್ರಾ, ಯಾವ್ದಾದ್ರು ಒಂದು ರಿನ್ಯೂಬಲ್ ರಿಸೋರ್ಸ್ ಗಳ ಡೆವಲಪ್ ಮಾಡೋದಕ್ಕೋಸ್ಕರ ಅದನ್ನ ಯೂಸ್ ಮಾಡ್ಕೊಳ್ತೀವಿ. ಇದನ್ನ ಏನಂತ ಕರಿತೀವಿ, ರಾಷ್ಟ್ರೀಯ ಶುದ್ಧ ಇಂಧನ ನಿಧಿ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ರಾಷ್ಟ್ರೀಯ ಅಡಾಪ್ಟೇಷನ್ ಫಂಡ್, ಇದು 2014ರಂತ ಮಾಡಿದ್ದಂತ. ಸೊ ಕಮಿಟ್ ಆದಂತಹ ಅಮೌಂಟ್ಗೂ ಮತ್ತು ಅದು ಬೇಕಾಗಿರುವಂತಹ ಅಮೌಂಟ್ಗೂ ಡಿಫ್ರೆನ್ಸಸ್ ಬಂದಿದ್ರಿಂದ ನಾವೇನ್ ಮಾಡ್ತೀವಿ, ನ್ಯಾಷನಲ್ ಅಡಾಪ್ಟೇಷನ್ ಫಂಡ್ ಅನ್ನೋದನ್ನ ಮಾಡ್ತೀವಿ. ನೆಕ್ಸ್ಟ್ ಅರಣ್ಯೀಕರಣ ಪರಿಹಾರ ನಿಧಿ, ಕಾಂಪನ್ಸೇಟರಿ ಅಫಾರೆಸ್ಟೇಷನ್ ಫಂಡ್ ಅಂತ ಹೇಳಿ ನಾವು ಕರಿತೀವಿ. ಸೊ ಇದೇನಪ್ಪ ಅಂತಂದ್ರೆ, ಯಾವುದೇ ಒಂದು ಡೆವಲಪ್ಮೆಂಟಲ್ ಪ್ರಾಜೆಕ್ಟ್ಸ್ ಗಳು ಬಂದಾಗ ಏನಾಗುತ್ತೆ, ಡಿಫಾರೆಸ್ಟೇಷನ್ ಆಗೇ ಆಗುತ್ತೆ ಅಲ್ವಾ. ಸೊ ಮರಗಳನ್ನ ನಾವು ಕತ್ತರಿಸಲೇಬೇಕಾಗತ್ತೆ, ಫಾರೆಸ್ಟ್ ಏರಿಯಾಗಳನ್ನ ಏನಾಗುತ್ತೆ ಸಾಕಷ್ಟು ಅದನ್ನ ಡಿಸ್ಟ್ರಾಯ್ ಮಾಡಬೇಕಾಗತ್ತೆ. ಈಗ ಸೇ ಫಾರ್ ಎಕ್ಸಾಂಪಲ್ 100 square kilometers ನಾವು ಫಾರೆಸ್ಟ್ ಏರಿಯಾ ಡಿಸ್ಟ್ರಾಯ್ ಮಾಡಿದೀವಿ ಅಂತಂದ್ರೆ, ಕಾಂಪನ್ಸೇಟರಿ ಅಫಾರೆಸ್ಟೇಷನ್ ನಾವು ಮಾಡಬೇಕು. ಅಂದ್ರೆ ಏನಾಗುತ್ತೆ, ಇದಕ್ಕೆ 4 times ಅಂದ್ರೆ 400 square kilometers ಆಫ್ ಫಾರೆಸ್ಟ್ ಏರಿಯಾನ ಮತ್ತೆ ಅಭಿವೃದ್ಧಿ ಪಡಿಸ್ತೀವಿ. ಓಕೆನಾ, ಸೊ ಇದನ್ನ ಎಕ್ಸಾಂಪಲ್ ಆಗಿ ತಗೊಂಡಿದೀನಿ, ಇಷ್ಟೇ ಬರಬೇಕಂತ ಏನಿಲ್ಲ. ಸೊ ಇದನ್ನ ಏನಂತ ಕರಿತೀವಿ, ಕಾಂಪನ್ಸೇಟರಿ ಅಫಾರೆಸ್ಟೇಷನ್ ಅಂತ ಹೇಳಿ ಕರಿತೀವಿ. ಅದು ಕೂಡ ಒಂದು ಫಂಡ್ ಮಾಡಿದ್ದಾರೆ, ಅದರ ಫಂಡ್ ಹೆಸರೇನಪ್ಪ, ಕಾಂಪನ್ಸೇಟರಿ ಅಫಾರೆಸ್ಟೇಷನ್ ಫಂಡ್ ಅಂತ ಹೇಳಿ. ಓಕೆ, ನೆಕ್ಸ್ಟ್ ವಿಪತ್ತು ನಿರ್ವಹಣಾ ನಿಧಿ, ಇದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಫಂಡ್. ಸೊ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಫಂಡ್ ಯಾಕಿದೆ ಅಂತಂದ್ರೆ, ಈಗ ಯಾವ್ದಾದ್ರು ನೋಟಿಫೈಡ್ ಡಿಸಾಸ್ಟರ್ಸ್ ಆದಾಗ, ಈಗ ಸೈಕ್ಲೋನ್ಸ್ ಇರಬಹುದು ಅಥವಾ ಭೂಕಂಪನ ಇರಬಹುದು, ಇದೆಲ್ಲ ಆದಾಗ ಏನ್ ಡಿಸ್ಟ್ರಕ್ಷನ್ ಆಗಿರುತ್ತೆ, ಇದನ್ನ ಕಾಂಪನ್ಸೇಟ್ ಮಾಡಬೇಕು ಅಂತ ಹೇಳಿ ನಾವೇನ್ ಮಾಡ್ತೀವಿ, ವಿಪತ್ತು ನಿರ್ವಹಣಾ ನಿಧಿಯನ್ನ ಸ್ಥಾಪನೆ ಮಾಡ್ತೀವಿ. ಅಪ್ಲೈ ವಾಟರ್ ಸ್ಟಡಿ, ಕೆಲವು ಕ್ವಶನ್ಸ್. ಸೊ ಅಂಡರ್ ದ ಕ್ಯೋಟೋ ಪ್ರೋಟೋಕಾಲ್ ದ ಡೆವಲಪ್ಡ್ ಕಂಟ್ರೀಸ್ ವೇರ್ ಗ್ರೂಪ್ಡ್ ಅಂಡರ್ ವಾಟ್, ಅನೆಕ್ಸ್ 1 countryನ, ಅನೆಕ್ಸ್ 2ನ, ನಾನ್ ಅನೆಕ್ಸ್, ನನ್ ಆಫ್ ದ. ಓಕೆ, ಗೊತ್ತಿದ್ರೆ ಕಾಮೆಂಟ್ ಅಲ್ಲಿ ಹಾಕಿ, ಇಲ್ಲ ಅಂದ್ರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ನೋಡಿ. ನೆಕ್ಸ್ಟ್ ಅಪ್ಲೈ ವಾಟರ್ ಸ್ಟಡಿ, ವಾಟ್ ವೆರ್ ದ ಔಟ್ಕಮ್ಸ್ ಆಫ್ ದ ಪ್ಯಾರಿಸ್ ಅಗ್ರಿಮೆಂಟ್ ಇನ್ ದ ಕಂಟೆಕ್ಸ್ಟ್ ಆಫ್ UNFCCC, ಮೆನ್ಷನ್ ಅಬೌಟ್ ಇಂಡಿಯಾಸ್ ಇಂಟೆಂಡೆಡ್ ನ್ಯಾಷನಲ್ ಡಿಟರ್ಮೆಂಟ್ ಕಾಂಟ್ರಿಬ್ಯೂಷನ್. ಕ್ಲಾಸ್ ಕೇಳಿದ್ರೆ ಇದನ್ನ ಈಸಿಯಾಗಿ ನೀವು ಬರೆಯಬಹುದು. ಕ್ಲೈಮೇಟ್ ಫೈನಾನ್ಸಿಂಗ್ ರಿಮೇನ್ಸ್ ದ ವೀಕೆಸ್ಟ್ ಲಿಂಕ್ ಇನ್ ದ ಗ್ಲೋಬಲ್ ಸ್ಟ್ರಾಟಜಿ ಟು ಫೈಟ್ ಅಗೇನ್ಸ್ಟ್ ಕ್ಲೈಮೇಟ್ ಚೇಂಜ್. ಓಕೆ, ಕಾಮೆಂಟ್. ಸೊ ಇದು IAS ಅಲ್ಲಿ ಬರುವಂತದ್ದು, ಕ್ಲೈಮೇಟ್ ಫೈನಾನ್ಸಿಂಗ್ ಕುರಿತಾದಂತಹ ಪ್ರಶ್ನೆ. ನೆಕ್ಸ್ಟ್ ನೆಕ್ಸ್ಟ್ ಟಾಪಿಕ್, ರಣಹದ್ದುಗಳನ್ನು ರಕ್ಷಿಸಲು 5 ರಾಜ್ಯಗಳಲ್ಲಿ ಸಂರಕ್ಷಣಾ ಕೇಂದ್ರಗಳನ್ನ ಸ್ಥಾಪನೆ ಮಾಡ್ತಿದ್ದಾರೆ. ಓಕೆ, ಮತ್ತೆ ನ್ಯಾಷನಲ್ ಬೋರ್ಡ್ ಆಫ್ ವೈಲ್ಡ್ ಲೈಫ್ ಏನಿದೆಲ್ಲ, ರಣಹದ್ದು ಸಂರಕ್ಷಣಾ ಕ್ರಿಯಾ ಯೋಜನೆಯನ್ನ ಜಾರಿಗೆ ತರ್ತಾ ಇದೆ. ಸೊ ಈ ಕ್ರಿಯಾ ಯೋಜನೆಯಲ್ಲಿ ಏನಿದೆ ಅನ್ನೋದನ್ನ ನಾವು ನೋಡೋಣ. ಓಕೆ, ರಣಹದ್ದು ಅಂದ್ರೆ ಗೊತ್ತಲ್ಲ, ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಆದಂತಹ ಒಂದು ಪ್ರಾಣಿ, ಇದನ್ನ ಟಾಪ್ ಕಾರ್ನಿವೋರ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಟಾಪ್ ಕಾರ್ನಿವೋರ್ಗಳು ಏನಾಗಿರ್ತಾವೆ, ಜನರಲಿ ಸ್ಕ್ಯಾವೆಂಜರ್ಸ್ ಆಗಿರುತ್ತೆ. ಸೊ ಸ್ಕ್ಯಾವೆಂಜರ್ಸ್ ಅಂತಂದ್ರೆ ಏನು, ಸತ್ತು ಬಿದ್ದಂತಹ ಪ್ರಾಣಿಗಳನ್ನ ತಿನ್ನುವಂತದ್ದು ಸ್ಕ್ಯಾವೆಂಜರ್ಸ್ ಆಗ್ತವೆ. ಓಕೆನಾ, ಸೊ ಇದೇನ್ ಮಾಡುತ್ತೆ, ವಾತಾವರಣವನ್ನ ಕ್ಲೀನ್ ಮಾಡುತ್ತೆ. ಹಾಗಾಗಿ ಇದು ಬಹಳ ಮುಖ್ಯವಾದಂತಹ ಒಂದು ಪ್ರಾಣಿ. ಇದು ನಶಿಸಿ ಹೋಗ್ತಾ ಇರೋದ್ರಿಂದ ಏನಾಗಿದೆ, ನಾವು ಏನ್ ಮಾಡ್ತಿದೀವಿ ಇವಾಗ, ರಣಹದ್ದು ಸಂರಕ್ಷಣಾ ಕ್ರಿಯಾ ಯೋಜನೆ 2020 ಮಾಡ್ತಾ ಇದೀವಿ, 2025. ಏನಿದೆ ಈ ಕ್ರಿಯಾ ಯೋಜನೆ ನೋಡೋಣ. ರಣಹದ್ದು ಸಂರಕ್ಷಣಾ ಕೇಂದ್ರಗಳನ್ನ ಸ್ಥಾಪಿಸ್ತಾ ಇದ್ದಾರೆ. ಎಲ್ಲೆಲ್ಲಿ ಸ್ಥಾಪಿಸ್ತಾ ಇದ್ದಾರೆ, ಉತ್ತರ ಪ್ರದೇಶ, ಮಹಾರಾಷ್ಟ್ರ, ಕರ್ನಾಟಕ ಮತ್ತು ತಮಿಳುನಾಡಿನಲ್ಲಿ. ಓಕೆ, ಇದು ನೆನ್ಪಿಟ್ಕೋಬೇಕು, ರಾಜ್ಯಗಳನ್ನ ನೆನ್ಪಿಟ್ಕೋಬೇಕು. ರಣಹದ್ದು ಸುರಕ್ಷಿತ ವಲಯ, ಪ್ರತಿ ರಾಜ್ಯದಲ್ಲಿ ಒಂದು ಕನಿಷ್ಠವಾದಂತ ಒಂದು ರಣಹದ್ದು ಸುರಕ್ಷಿತ ವಲಯ ಇರಬೇಕು ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ರಣಹದ್ದು ರಕ್ಷಣಾ ಕೇಂದ್ರಗಳು ಸ್ಥಾಪನೆ ಮಾಡ್ತಾರೆ. ಅಂದ್ರೆ ಯಾವುದೇ ರಣಹದ್ದು ಅಟ್ಯಾಕ್ ಆದಾಗ ಅಥವಾ ಅದು ಹುಷಾರಿಲ್ಲದೆ ಇರುವಾಗ ಅದಕ್ಕೆ ಟ್ರೀಟ್ ಮಾಡುವಂತ ವ್ಯವಸ್ಥೆ ಎಲ್ಲೂ ಇರಲಿಲ್ಲ. ಓಕೆ, ಸೊ ಅದಕ್ಕಾಗಿ ಈಗ ಏನ್ ಮಾಡ್ತಾರೆ, ಪಿಂಜೋರ್ ಹರಿಯಾಣ, ಭೋಪಾಲ್ ಮಧ್ಯಪ್ರದೇಶ, ಗುವಾಹಟಿ ಅಸ್ಸಾಂ, ಹೈದರಾಬಾದ್ ತೆಲಂಗಾಣ, ಇದರಲ್ಲಿ ರಣಹದ್ದು ರಕ್ಷಣಾ ಕೇಂದ್ರಗಳನ್ನ ಸ್ಥಾಪನೆ ಮಾಡಲಾಗ್ತದೆ. ನೆಕ್ಸ್ಟ್ ವಿಷಕಾರಿ ಔಷಧಗಳು, ರಣಹದ್ದುಗಳಿಗೆ ಮಾರಕವಾದಂತಹ ವಿಷಕಾರಿ ಡ್ರಗ್ಸ್ ಗಳನ್ನ ಡ್ರಗ್ಸ್ ಕಂಟ್ರೋಲ್ ಜನರಲ್ ಆಫ್ ಇಂಡಿಯಾ ಇವರ ಸಹಾಯದಿಂದ ನಿಷೇಧಿಸಲಾಗ್ತದೆ. ಸೊ ಕೆಲವನ್ನ ನಾವೇನು ಯೂಸ್ ಮಾಡ್ತೀವಲ್ಲ, ಆ ಡ್ರಗ್ಸ್ ಗಳು ಏನಿದಾವಲ್ಲ, ಇವು ಈ ವಲ್ಚರ್ಸ್ ಗಳು ತಿಂದಾಗ ಇವುಗಳಿಗೆ ಕಾಯಿಲೆ ಉಂಟಾಗ್ತದೆ. ಓಕೆ, ಸೊ ಇದರಿಂದ ಕೂಡ ಇದರ ಸಂತತಿ ನಾಶ ಆಗ್ತದೆ. ಸೊ ಇಂತಹ ಡ್ರಗ್ಸ್ ಗಳನ್ನ ಐಡೆಂಟಿಫೈ ಮಾಡಿ DGCA, ಓಕೆ, DGCA ಇವ್ರಗಳ ಯೂಸ್ ಇಂದ, ಇವ್ರನ್ನ ಹೆಲ್ಪ್ ಇಂದ ತಗೊಂಡು ನಾವೇನ್ ಮಾಡ್ತೀವಿ, ಇದರ ನಿಷೇಧವನ್ನ ಮಾಡ್ತೀವಿ. ನೆಕ್ಸ್ಟ್ ರಣಹದ್ದುಗಳ ಜನಗಣತಿಯನ್ನ ಕೂಡ ಮಾಡ್ತೀವಿ. ಸೊ ಅರಣ್ಯ ಇಲಾಖೆ ಮತ್ತು BNHS ಬಾಂಬೆ ನ್ಯಾಚುರಲ್ ಹಿಸ್ಟ್ರಿ ಸೊಸೈಟಿ ಇವುಗಳ ಸಹಭಾಗಿತ್ವದಲ್ಲಿ ರಣಹದ್ದುಗಳ ಜನಗಣತಿಯನ್ನ ಮಾಡಲಾಗ್ತದೆ. ಓಕೆ, ಸೊ ಕೆಲವು ಫ್ಯಾಕ್ಟ್ಗಳು, ಭಾರತದಲ್ಲಿ ಕಂಡು ಬರುವಂತಹ ರಣಹದ್ದುಗಳು ಯಾವ್ಯಾವ ಜಾತಿ, ಇದು ಇರುವಂತಹ 23 ಜಾತಿಗಳಲ್ಲಿ ವಿಶ್ವದಲ್ಲಿ
ನಮ್ಮಲ್ಲಿ ಎಷ್ಟು ರೀತಿಯಂತಹ ಜಾತಿಗಳಿವೆ ಅನ್ನೋದನ್ನ ನಾನಿಲ್ಲಿ ಲಿಸ್ಟ್ ಮಾಡಿದ್ದೀನಿ. ಓಕೆ, ಇದನ್ನ ನೋಡ್ಕೊಳ್ಳಿ. ನೆಕ್ಸ್ಟ್, ನ್ಯಾಷನಲ್ ಬೋರ್ಡ್ ಆಫ್ ವೈಲ್ಡ್ ಲೈಫ್. ಸೊ ಇದು ಸ್ಥಾಪನೆ ಆಗಿದ್ದು 1972 ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಗಳಿಗೆ 2003 ಇದನ್ನ ಸ್ಥಾಪನೆ ಆಯಿತು. ಇದರ ಅಧ್ಯಕ್ಷತೆಯನ್ನ ಪ್ರಧಾನಿಯವರು ವಹಿಸುತ್ತಾರೆ. ಸೊ ಹಾಗಾಗಿ ಇದು ಹೈ ಪವರ್ಡ್ ಬಾಡಿ ಅಂತ ಹೇಳಿ ನಾವು ಕರಿಬಹುದು. ಏನಪ್ಪಾ ಇದು ಉದ್ದೇಶ ಅಂತಂದ್ರೆ, ವನ್ಯಜೀವಿಗಳ ಮತ್ತು ಅರಣ್ಯಗಳ ಸಂರಕ್ಷಣೆಗೆ ಮೇಲ್ವಿಚಾರಣೆಯನ್ನು ಮಾಡುತ್ತೆ. ಸೇ ಫಾರ್ ಎಕ್ಸಾಂಪಲ್, ಯಾವುದೇ ಒಂದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇರ್ಬೋದು, ನ್ಯಾಷನಲ್ ಪಾರ್ಕ್ ಇರ್ಬೋದು, ಇದರ ಸುತ್ತಮುತ್ತ ಏನಾದರೂ ನಾವು ಯೋಜನೆಯನ್ನ ಮಾಡ್ತಾ ಇದ್ದೀವಾ, ಸೊ ಅದಕ್ಕೆ NBWL ನ ಅನುಮೋದನೆಯನ್ನು ನಾವು ಪಡಿಬೇಕಾಗತ್ತೆ. ಓಕೆ, ಸೊ ಅಥವಾ ಯಾವ್ದಾದ್ರು ಒಂದು ಹೊಸ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಥವಾ ನ್ಯಾಷನಲ್ ಪಾರ್ಕ್ ನಾವು ಮಾಡ್ತಾ ಇದ್ದೀವಾ, ಸೊ ಅದು ಕೂಡ ಡಿಸ್ಕಷನ್ NBWL ಆಗುತ್ತೆ. ಓಕೆ, ಮತ್ ಸರ್ಕಾರ ಅರಣ್ಯಗಳ ಸಂರಕ್ಷಣೆಗೆ ಮತ್ತು ವನ್ಯಜೀವಿಗಳ ಸಂರಕ್ಷಣೆಗೆ ಯಾವ ರೀತಿಯಾದಂತಹ ಒಂದು ಸ್ಟೆಪ್ಸ್ ಗಳನ್ನ ತಗೋಬೇಕು, ಅದು ಕೂಡ NBWL ಏನ್ ಮಾಡುತ್ತೆ, ಸಲಹೆ ಸೂಚನೆಗಳನ್ನ ಕೊಡ್ತಾ ಹೋಗುತ್ತೆ. ಓಕೆ, ಆದ್ರಿಂದ ಇದು ಬಹಳ ಇಂಪಾರ್ಟೆಂಟ್ ಆದ ಒಂದು ಬಾಡಿ ಆಗುತ್ತೆ. ಅಪ್ಲೈ ವಾಟ್ ಟು ಸ್ಟಡಿ, ವಲ್ಚರ್ ಸ್ಪೀಶೀಸ್ ಹ್ಯಾಸ್ ಬಿನ್ ಡಿಕ್ಲೈನಿಂಗ್ ಇನ್ ದ ಕಂಟ್ರಿ ಮೇನ್ಲಿ ಡ್ಯೂ ಟು ದ ಯೂಸ್ ಆಫ್ ಡ್ಯಾಶ್. ಓಕೆ, ಕ್ಲಾಸ್ ಅಲ್ಲಿ ಹೇಳ್ಬೋದಾಗಿತ್ತು, ನಾನು ಹೇಳಲಿಲ್ಲ, ಯಾಕಂದ್ರೆ ಕ್ವಶನ್ ಇತ್ತು. ಆಲ್ಬೆಂಡಜೋಲ್, ಡೈಕ್ಲೋಫಿನಾಕ್, ಆಸ್ಪಿರಿನ್, ಅಜಿಥ್ರೋಮೈಸಿನ್. ಓಕೆ, ಗೊತ್ತಿದ್ರೆ ಕಾಮೆಂಟ್ ಅಲ್ಲಿ ಹಾಕಿ, ಗೊತ್ತಿಲ್ಲ ಅಂತಂದ್ರೆ ಟೆಲಿಗ್ರಾಮ್ ಚಾನಲ್ ಅಲ್ಲಿ ನಾನು ಆನ್ಸರ್ ಹಾಕಿರ್ತೇನೆ. ನೆಕ್ಸ್ಟ್, ಭಾರತ ಅಂತಾರಾಷ್ಟ್ರೀಯ ವಿಜ್ಞಾನ ಉತ್ಸವ 2020. ಓಕೆ, ಸೊ ಇಂಡಿಯಾ ಇಂಟರ್ನ್ಯಾಷನಲ್ ಸೈನ್ಸ್ ಫೆಸ್ಟಿವಲ್ ಅಂತ ಹೇಳಿ ಕರಿತೀವಿ. ಸೊ ಇದನ್ನ ಏನ್ ಮಾಡಿದೀವಿ ನಾವು, 2015 ಕೂಡ ನಡೆಸ್ಕೋತಾ ಬರ್ತಾ ಇದೀವಿ. ಸೊ ಇದರ 6ನೇ ಆವೃತ್ತಿ ಏನಾಗಿದೆಲ್ಲ ಡಿಸೆಂಬರ್ ಅಲ್ಲಿ ನಡೆಯುತ್ತೆ ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ. ಸೊ ಏನಕ್ಕೆ ಇದು ಅಂತಾರಾಷ್ಟ್ರೀಯ ವಿಜ್ಞಾನ ಉತ್ಸವ ನಡೆಯುವಂಥದ್ದು ಅಂತಂದ್ರೆ, ಇದೇನಾಗುತ್ತೆ, ಇದು ಸೈನ್ಸ್ ಬೇಸ್ಡ್ ಸೊಸೈಟಿಯನ್ನ ಬಿಲ್ಡ್ ಮಾಡೋದಕ್ಕೋಸ್ಕರ. ಓಕೆ, ಅಂದ್ರೆ ಸಮಾಜದಲ್ಲಿ ವಿಜ್ಞಾನಕ್ಕೆ ಒಂದು ಸ್ಥಾನವನ್ನ ದೊರಕಿಸಿಕೊಡುವಂಥದ್ದು ಮತ್ತು ವಿಜ್ಞಾನದ ಮೂಲಕ ಸಮಾಜದ ಕೆಲವು ಏನು ಸಮಸ್ಯೆಗಳಿರುತ್ತಲ್ಲ ಇದನ್ನ ಸಾಲ್ವ್ ಮಾಡೋದಕ್ಕೋಸ್ಕರ. ಈಗ ಸ್ಟೆಮ್ ಅಂತ ಹೇಳಿ ಕರಿತೀವಿ, ಸ್ಟೆಮ್ ಸೆಕ್ಟರ್ ಅಂತ ಹೇಳಿ ಕರಿತೀವಿ. ಸ್ಟೆಮ್ ಸೆಕ್ಟರ್ ಅಂತಂದ್ರೆ ಏನು, ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್, ಮ್ಯಾಥಮೆಟಿಕ್ಸ್. ಸೊ ಇಲ್ಲಿಯ ಒಂದು ಡೆವಲಪ್ ಆದಂತಹ ಟೆಕ್ನಾಲಜಿಗಳಿದಾವಲ್ಲ, ಇಲ್ಲಿ ಡೆವಲಪ್ ಆದಂತಹ ಕಾನ್ಸೆಪ್ಟ್ ಗಳಿದೆಯಲ್ಲ, ಇದನ್ನ ಯೂಸ್ ಮಾಡಿಕೊಂಡು ನಾವೇನ್ ಮಾಡ್ತೀವಿ, ಸೋಷಿಯಲ್ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡೋದಕ್ಕೆ ಹೋಗ್ತೀವಿ. ಓಕೆ, ಸೊ ತಮಗೆ ಗೊತ್ತಿರಬಹುದು ನಮ್ಮ ಫಂಡಮೆಂಟಲ್ ಡ್ಯೂಟಿಯಲ್ಲೂ ಕೂಡ ಇದೆ, ಮೂಲಭೂತವಾದಂತಹ ಕರ್ತವ್ಯಗಳಲ್ಲಿ ಏನಿದೆ. ಸೊ ಡೆವಲಪ್ ಸೈಂಟಿಫಿಕ್ ಟೆಂಪರ್ ಅಂತ ಹೇಳಿ ಕರೀತಾರೆ. ಓಕೆನಾ, ಸೊ ಇದು ಕೂಡ ಅದರ ದಿಕ್ಕಿನಲ್ಲಿ ಇಟ್ಟಂತಹ ಒಂದು ಹೆಜ್ಜೆ ಆಗಿರುತ್ತೆ. ಓಕೆ, ಸೊ ಸೈಂಟಿಫಿಕ್ ಟೆಂಪರ್ ಅನ್ನ ದೇಶದಲ್ಲಿ ಬೆಳೆಸಬೇಕು ಅನ್ನೋದಕ್ಕೋಸ್ಕರ. ಓಕೆ, ಕೆಲವು ಫ್ಯಾಕ್ಟ್ಸ್ ಅನ್ನ ಇಲ್ಲಿ ಹೇಳ್ತೀನಿ, ಅದು ಬಹಳ ಮುಖ್ಯ. ಇದರ ಅನನ್ಯತೆ ಏನಪ್ಪಾ ಅಂತಂದ್ರೆ, ಇದು ವಿಶ್ವದ ಅತಿ ದೊಡ್ಡ ವಿಜ್ಞಾನ ಉತ್ಸವ. ಓಕೆನಾ, ಸೊ ಇದನ್ನ ಯಾರು ಅನುಷ್ಠಾನ ಮಾಡ್ತಾರೆ ಅಂತಂದ್ರೆ, ಮಿನಿಸ್ಟ್ರಿ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಮತ್ತು ಅರ್ಥ್ ಸೈನ್ಸಸ್, ಇದರ ಜೊತೆಗೆ ವಿಜ್ಞಾನ ಭಾರತಿ ಎನ್ನುವಂತಹ ಒಂದು ಸಂಸ್ಥೆ. ಓಕೆ, ಸೊ ವಿಜ್ಞಾನ ಭಾರತಿ ಬಗ್ಗೆ ನಾವು ಹೆಚ್ಚುಕೋಬೇಕು ಅಂತಂದ್ರೆ, ಇದು ಸ್ಥಾಪನೆ ಆಗಿದ್ದು 1991 ಅಲ್ಲಿ. ಇದನ್ನ ಮುಂಚೆ ಏನಂತ ಕರಿತಾ ಇದ್ರು, ಸ್ವದೇಶಿ ವಿಜ್ಞಾನ ಚಳುವಳಿ ಅಂತ ಹೇಳಿ ಕರಿತಾ ಇದ್ರು. ಓಕೆನಾ, ಸೊ ಇದು ಒಂದು ಲಾಭೋದ್ದೇಶವಿಲ್ಲದ ಒಂದು ಸಂಸ್ಥೆ, ಬೇಸಿಕಲಿ ಇಟ್ಸ್ ಎ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಅಂತ ಹೇಳಿ ಕರಿತೀವಿ. ಓಕೆ, ಇದು ಭಾರತದಲ್ಲಿ ವಿಜ್ಞಾನದ ಜನಪ್ರಿಯತೆ ಮತ್ತು ಆಧುನಿಕ ತಂತ್ರಜ್ಞಾನವನ್ನು ಅನುಷ್ಠಾನಕ್ಕೆ ತರುವಂತಹ ಕೆಲಸವನ್ನ ಮಾಡುತ್ತೆ. ಸೊ ಯಾರು ಇದನ್ನ ಸ್ಟಾರ್ಟ್ ಮಾಡಿದ್ದು, ಪ್ರೊಫೆಸರ್ KI ವಾಸುರವರು ಇದನ್ನ ಸ್ಥಾಪಿಸ್ತಾರೆ. ದಯವಿಟ್ಟು ಹೆಸರನ್ನ ನೆನಪು ಇಟ್ಕೊಳ್ಳಿ, ಬರೆದಿಟ್ಕೋಬೇಕು ನೀವು ಇದನ್ನ. ಅಪ್ಲೈ ವಾಟ್ ಟು ಸ್ಟಡಿ ಕ್ವಶನ್ಸ್, ವಾಟ್ ಆರ್ ದ ಇನಿಷಿಯೇಟಿವ್ಸ್ ಟೇಕನ್ ಬೈ ಗವರ್ಮೆಂಟ್ ಆಫ್ ಇಂಡಿಯಾ ಟು ಪ್ರಮೋಟ್ ಸೈಂಟಿಫಿಕ್ ಟೆಂಪರ್ ಅಮಾಂಗ್ ಸಿಟಿಸನ್ಸ್ ಇನ್ ಇಂಡಿಯಾ. ಓಕೆ, ಓಪನ್ ಎಂಡೆಡ್ ಕ್ವಶನ್, ತುಂಬಾ ಈಸಿಯಾಗಿ ಬರೀಬಹುದು. ಸೈನ್ಸ್ ಅಂಡ್ ಸೈಂಟಿಫಿಕ್ ಟೆಂಪರ್ ಆರ್ ಇಂಪರೇಟಿವ್ ಇಫ್ ಬೆಟರ್ ಲೈವ್ಸ್ ಆರ್ ಟು ಬಿ ಅಶ್ಯೂರ್ಡ್ ಟು ಪೀಪಲ್ ಇನ್ ಎ ಕಂಟ್ರಿ ಕನ್ಸ್ಟ್ರೈನ್ಡ್ ಬೈ ರಿಸೋರ್ಸಸ್ ಅಂಡ್ ಅಫೆಕ್ಟೆಡ್ ಬೈ ಇಂಪ್ಯಾಕ್ಟ್ಸ್ ಆಫ್ ಕ್ಲೈಮೇಟ್ ಚೇಂಜ್. ಡು ಯು ಅಗ್ರಿ, ಜಸ್ಟಿಫೈ? ಸೊ ಇದು ಕೂಡ 10 ಮಾರ್ಕಿನ ಪ್ರಶ್ನೆ ಆಗಿರುತ್ತೆ, ಇದು ನಿಮ್ಮ IAS ಅಲ್ಲಿ ಕೇಳಬಹುದು. ಓಕೆನಾ, ಸೊ ಇಲ್ಲಿ ಸೈನ್ಸ್, ಸೈಂಟಿಫಿಕ್ ಟೆಂಪರ್, ರಿಸೋರ್ಸಸ್ ಮ್ಯಾನೇಜ್ಮೆಂಟ್ ಮತ್ತು ಕ್ಲೈಮೇಟ್ ಚೇಂಜ್, 4 ಡಿಫ್ರೆಂಟ್ ಥೀಮ್ಗಳನ್ನ ಸೇರಿಸಿ ಕ್ವಶನ್ ಮಾಡಿದ್ವಿ. ಓಕೆನಾ, ಇಂತ ರೀತಿಯಾದ ಕ್ವಶನ್ ಗಳು ಬರುವಂತ ಚಾನ್ಸಸ್ IAS ಅಲ್ಲಿ ಜಾಸ್ತಿ. ನೆಕ್ಸ್ಟ್, ರಾಷ್ಟ್ರೀಯ ಡಿವರ್ಮಿಂಗ್ ದಿನ. ಓಕೆ, ನ್ಯಾಷನಲ್ ಡಿವರ್ಮಿಂಗ್ ಡೇ ಅಂತ ಹೇಳಿ ಕರಿತೀವಿ. ಏನಪ್ಪಾ ಇದು ಅಂತಂದ್ರೆ, ಬೇಸಿಕಲಿ ಜಂತು ಹುಳುಗಳ ವಿರುದ್ಧ ಇರುವಂತಹ ಒಂದು ಯುದ್ಧ ಅಂತಾನೆ ನಾವು ಹೇಳ್ಬೋದು. ಸೊ ಈ ಜಂತು ಹುಳು ಅಂತ ಏನಿರುತ್ತಲ್ಲ, ಇದು ಮಕ್ಕಳಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ. ಇದು ಒಂದು ಪ್ಯಾರಾಸಿಟಿಕ್ ಆರ್ಗನಿಸಮ್ ಆಗಿರುತ್ತೆ. ಓಕೆ, ಪ್ಯಾರಾಸೈಟ್ ಅಂತಂದ್ರೆ ಗೊತ್ತಲ್ವಾ, ಸೊ ಇದೇನಾಗುತ್ತೆ, ಮನುಷ್ಯನ ಕರಳಿನಲ್ಲಿ ಇರುತ್ತೆ, ಇಂಟೆಸ್ಟೈನ್ ನಲ್ಲಿ. ಸೊ ಇಂಟೆಸ್ಟೈನ್ ಅಲ್ಲಿ ಇದ್ಕೊಂಡು ಏನ್ ಮಾಡುತ್ತೆ, ಇದು ಮಕ್ಕಳು ತಿನ್ನುವಂತಹ ಊಟದಲ್ಲಿ ಏನ್ ಫುಡ್ ಅವ್ರು ತಗೊಳ್ತಾರಲ್ಲ, ಇದರಲ್ಲಿರುವಂತಹ ನ್ಯೂಟ್ರಿಷನ್ ಏನ್ ಅಬ್ಸರ್ವ್ ಆಗ್ಬೇಕಾಗಿರುತ್ತೆ ಇಂಟೆಸ್ಟೈನ್ ಅಲ್ಲಿ, ಅದನ್ನ ಏನ್ ಮಾಡುತ್ತೆ, ಈ ಜಂತು ಹುಳುಗಳು ಅಬ್ಸರ್ವ್ ಮಾಡ್ಕೊಳ್ತಾ ಹೋಗ್ಬಿಡುತ್ತೆ.
ಸೊ ನ್ಯೂಟ್ರಿಷನ್ ಅಬ್ಸರ್ವ್ ಮಾಡೋದ್ರಿಂದ ಏನಾಗುತ್ತೆ ಇವು ಅಂತಂದ್ರೆ, ಮ್ಯಾಲ್ ನ್ಯೂಟ್ರಿಷನ್ ಉಂಟಾಗುತ್ತೆ ಯಾರಿಗೆ, ಮಕ್ಕಳಲ್ಲಿ. ಸೊ ಮ್ಯಾಲ್ ನ್ಯೂಟ್ರಿಷನ್ ಉಂಟಾಗೋದ್ರೆ ಯಾವುದಕ್ಕೋಸ್ಕರ, ಸೇ ಫಾರ್ ಎಕ್ಸಾಂಪಲ್ ಐರನ್ ಡೆಫಿಸಿಟ್ ಬರಬಹುದು ಅಥವಾ ಬ್ಲಡ್ ಡೆಫಿಸಿಟ್ ಬರಬಹುದು ಎಕ್ಸೆಟ್ರಾ. ಈ ಡೆಫಿಸಿಟ್ ಬರೋದ್ರಿಂದ ಏನಾಗುತ್ತೆ, ಮಕ್ಕಳಲ್ಲಿ ಅನೀಮಿಯಾ ಆಗ್ಬಿಡುತ್ತೆ. ಸೊ ಈಗ ನಿನ್ನೆ ಮೊನ್ನೆ ತನಕ ನಾವು ಮಾತಾಡಿದ್ವಿ ಕುಪೋಷಣ ಭಾರತ, ಕುಪೋಷಣ ಮುಕ್ತ ಭಾರತ ಅಂತ ಹೇಳಿ. ಸೊ ಕುಪೋಷಣ ಮುಕ್ತ ಭಾರತವನ್ನ ನಾವು ಸ್ಥಾಪನೆ ಮಾಡಬೇಕು ಅಂತಂದ್ರೆ ಈ ಜಂತು ಹುಳುಗಳನ್ನ ಇಂಟೆಸ್ಟೈನ್ ಇಂದ ಹೊರಗಾಕಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ತಾ ಇದೀವಿ, ರಾಷ್ಟ್ರೀಯ ಡಿವರ್ಮಿಂಗ್ ದಿನ ಅಂತ ಹೇಳಿ ಆಚರಿಸ್ತಾ ಇದೀವಿ. ಇದೇನಾಗುತ್ತೆ, ದ್ವೈವಾರ್ಷಿಕವಾಗಿ ಇದನ್ನ ಆಚರಿಸಲಾಗುತ್ತೆ. ಡೇಟ್ಸ್ ಗಳು ಮುಖ್ಯ ಇಲ್ಲಿ, ಫೆಬ್ರವರಿ 10 ಮತ್ತು ಆಗಸ್ಟ್ 10, ಇದನ್ನ ನೆನ್ಪಿಟ್ಕೊಳ್ಳಿ. ಪೊಲೀಸ್ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಇದನ್ನ. ಇದನ್ನ ಆಚರಿಸುವಂತಹ ಸಚಿವಾಲಯ ಅದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ. 1 to 19 ವಯಸ್ಸಿನ ಮಕ್ಕಳಲ್ಲಿ ಇದನ್ನ ಯೂಸ್ ಮಾಡ್ತಾರೆ. ಓಕೆನಾ. ಸೊ ಇಲ್ಲಿ ಏನ್ ಮಾಡ್ತಾರೆ, ಆಲ್ಬೆಂಡಜೋಲೆ ಅಂತೇಳಿ ಒಂದು ಟ್ಯಾಬ್ಲೆಟ್ ಇದೆ. ಓಕೆ, ಇದನ್ನ ಕೊಡ್ತಾರೆ. ಇದನ್ನ ಕೊಟ್ಟು ಡಿಸೆಂಟ್ರಿ ಮೂಲಕ ಜಂತು ಹುಳುಗಳನ್ನ ಹೊರಗಾಕಿಸ್ತಾರೆ. ಸೊ ಜಂತು ಹುಳುಗಳು ಯಾವ ಯಾವ ರೀತಿಯ ಜಂತು ಹುಳುಗಳು ಇದಾವೆ, ರೌಂಡ್ ವರ್ಮ್, ವಿಪ್ ವರ್ಮ್, ಹುಕ್ ವರ್ಮ್ ಅಂತ ಎಲ್ಲ ಹೇಳಿ ಕರಿತೀವಿ. ಸೊ ಇದೇನಾಗುತ್ತೆ, ಫೀಸೀಸ್ ಮತ್ತು ಪೊಲ್ಯೂಟೆಡ್ ವಾಟರ್ ಇದ್ರ ಮೂಲಕ ಹರಡುವಂಥದ್ದು. ಸೊ ಇದು ಸುಮಾರು ಮೊಟ್ಟೆಗಳನ್ನ ಇಡ್ತಾ ಇರುತ್ತೆ, ಸೊ ಡೈಲಿ ಬೇಸಿಸ್ ಅಲ್ಲಿ. ಸೊ ಹಾಗಾಗಿ ಏನಾಗುತ್ತೆ, ಇದರದ್ದು ಪಾಪ್ಯುಲೇಷನ್ ಇನ್ಕ್ರೀಸ್ ಇದೆಯಲ್ಲ, ತುಂಬಾ ಫಾಸ್ಟ್ ಆಗುತ್ತೆ. ಹಾಗಾಗಿ ಅವಾಗವಾಗ ಈ ಒಂದು ರೀತಿಯಾದಂತಹ ಡಿವರ್ಮಿಂಗ್ ಡೇಗಳನ್ನ ಮಾಡ್ತಾ ಇದ್ರೆ, ಸೊ ಭಾರತದಲ್ಲಿ ಕುಪೋಷಣೆಯನ್ನ ನಾವು ಹೋಗ್ಲಾಡಿಸ್ಬೋದು ಅಂತ ಹೇಳುತ್ತೆ. ನೆಕ್ಸ್ಟ್, 2020 ಉದ್ಯೋಗ ಭವಿಷ್ಯ ವರದಿ. ಸೊ ಈ ಭವಿಷ್ಯ ವರದಿಯನ್ನ ಯಾರು ಕೊಟ್ಟಿದ್ದು, WEF ವರ್ಲ್ಡ್ ಎಕನಾಮಿಕ್ ಫೋರಂ ಅಂತ ಹೇಳಿ ಕರಿತೀವಿ. ಇವರು ಏನ್ ಮಾಡ್ತಾರೆ, 2020 ಉದ್ಯೋಗ ಭವಿಷ್ಯ. ಓಕೆ, ಸೊ ಭವಿಷ್ಯ ಕೂಡ ಹೇಳೋದಕ್ಕೆ ಶುರು ಮಾಡಿದಾರೆ. ಯಾವ್ದ್ರ ಬಗ್ಗೆ, ಉದ್ಯೋಗದ ಬಗ್ಗೆ ಏನ್ ಹೇಳಿದಾರೆ ಅಂತ ನೋಡೋಣ. ಭವಿಷ್ಯದಲ್ಲಿ ಉದ್ಯೋಗ ನಷ್ಟ ಆಗತ್ತೆ ಅಂತ ಹೇಳ್ತಿದ್ದಾರೆ. ಯಾವ್ದಕ್ಕೋಸ್ಕರ, ಆಟೋಮೇಷನ್ ಇಂದ. ಸೊ ಓಕೆ, ಈಗ ಸೆಕ್ಟರ್ಸ್ ಗಳು ಏನಾಗ್ತಿದೆ ನಮ್ಮಲ್ಲಿ ಅಂತಂದ್ರೆ, ಎಕಾನಮಿಯಲ್ಲಿ ಸಾಕಷ್ಟು ಆಟೋಮೇಷನ್ ಉಂಟಾಗ್ತಿದೆ. ಸೊ ಹಿಂದಿನ ಕ್ಲಾಸ್ ಅಲ್ಲಿ ನಾವು ಇನ್ಫಾರ್ಮೇಶನ್ ಟೆಕ್ನಾಲಜಿ ಬಗ್ಗೆ ಓದಿದಿವಲ್ವಾ, ಯಾವ್ಯಾವ ರೀತಿಯ ಟೆಕ್ನಾಲಜಿ ಓದಿದೀವಿ, ಮಷಿನ್ ಲರ್ನಿಂಗ್ ಬಗ್ಗೆ ಓದಿದೀವಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಓದಿದೀವಿ, IoT ಬಗ್ಗೆ ಓದಿದೀವಿ. ಇದೆಲ್ಲ ಏನ್ ಮಾಡ್ತಿದೆ, ಹ್ಯೂಮನ್ಸ್ ನ ಡಿಸ್ಪ್ಲೇಸ್ ಮಾಡ್ತಾ ಇದೆ ತಮ್ಮ ಕೆಲಸಗಳಿಂದ. ಓಕೆ, ಸೊ ಅದರಿಂದ ಏನಾಗ್ತಿದೆ, ಇಲ್ಲಿ ಹೇಳ್ತಿರೋರು ಆಟೋಮೇಷನ್ ಇಂದ ಮುಂದಿನ 5 ಸಾವಿರಾರು ಕಾರ್ಮಿಕರು ಉದ್ಯೋಗವನ್ನ ಕಳೆದುಕೊಳ್ಳಲಿದ್ದಾರೆ ಅನ್ನೋದನ್ನ ಹೇಳ್ತಾರೆ. ಎರಡನೇದೇನು, ಉದ್ಯೋಗಗಳಲ್ಲಿ ರಿಡಂಡೆನ್ಸಿನ ಕಡಿಮೆ ಮಾಡ್ತಾ ಹೋಗ್ತಾರೆ. ಅಂದ್ರೆ ರಿಡಂಡೆನ್ಸಿ ಅಂದ್ರೆ ಏನಪ್ಪ ಇಲ್ಲಿ ಅಂತಂತಂದ್ರೆ, ಕೆಲವು ಸರಿ ಏನಾಗುತ್ತೆ ಅಂತಂದ್ರೆ, ಅಗತ್ಯವಾದಂತಹ ಕೆಲಸ ಏನಿರುತ್ತಲ್ಲ ಅದಕ್ಕಿಂತ ಹೆಚ್ಚು ಜನರು ಅಲ್ಲಿ ಇರ್ತಾರೆ. ಓಕೆ, ಇದನ್ನ ರಿಡಂಡೆನ್ಸಿ ಅಂತ ಹೇಳಿ ಕರಿತೀವಿ. ಅಂದ್ರೆ ಏನಾಗುತ್ತೆ, ಇಲ್ಲಿ ಕೆಲವು ಸರಿ ಕೆಲಸ ಬರದೇ ಅವರು ಬೆಂಚಲ್ಲಿ ಇರಬಹುದು, ಅಥವಾ ಅಂಡರ್ ಎಂಪ್ಲಾಯ್ಮೆಂಟ್ ಕೂಡ ಆಗಿರ್ಬೋದು. ಓಕೆನಾ, ಸೊ ಅದರಿಂದ ರಿಡಂಡೆನ್ಸಿ ಉಂಟಾಗಿರುತ್ತೆ. ಇದನ್ನ ಮೆಷಿನ್ಗಳು ಯೂಸ್ ಮಾಡೋದ್ರ ಮೂಲಕ ಏನ್ ಮಾಡ್ತಾರೆ, ರೀಪ್ಲೇಸ್ ಮಾಡ್ಕೊಳ್ತಾ ಹೋಗ್ತಾರೆ. ಈಗ ಒಬ್ಬ ಕಾರ್ಮಿಕನ್ನ ಒಂದು ಮಿಷಿನ್ ರೀಪ್ಲೇಸ್ ಮಾಡ್ತದ್ರೆ ಏನಾಗುತ್ತೆ, ರಿಡಂಡೆನ್ಸಿ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಹೇಳ್ತಾರೆ, COVID-19 ಪರಿಣಾಮದಿಂದ 85 million ರಷ್ಟು ಕಾರ್ಮಿಕರು ಉದ್ಯೋಗವನ್ನ ಕಳೆದುಕೊಳ್ಳಲಿದ್ದಾರೆ ಎನ್ನುವಂತಹ ಕಳವಳಿಕಾರಿಯಾದಂತಹ ಒಂದು ಸಂಗತಿಯನ್ನ ಹೇಳ್ತಿದ್ದಾರೆ. ಮರುಕೌಶಲ್ಯವನ್ನ ಗಳಿಸುವಂತಹ ಅಗತ್ಯ. ಓಕೆ, ಸೊ ಇಲ್ಲಿ ಏನ್ ಹೇಳ್ತಿದಾರಪ್ಪ ಅಂತಂದ್ರೆ, ಅವರು ರೀಸ್ಕಿಲ್ಲಿಂಗ್ ಅಂತ ಏನು ಕರಿತೀವಲ್ಲ ಅದನ್ನು, ಸೊ ರೀಸ್ಕಿಲ್ಲಿಂಗ್ ಮತ್ತು ಅಪ್ಸ್ಕಿಲ್ಲಿಂಗ್ ಬಗ್ಗೆ ಹೇಳ್ತಿದ್ದಾರೆ. ಓಕೆ, ಸೊ ಅಂದ್ರೆ ಇರುವಂತಹ ಕೌಶಲ್ಯ ಇವಾಗ ಏನಿದೆ ಜನರಲ್ಲಿ, ಇದು ಸಾಕಾಗೋದಿಲ್ಲ. ಯಾಕೆ ಅಂತಂತಂದ್ರೆ, ಟೆಕ್ನಾಲಜಿ ಬಹಳ ವೇಗವಾಗಿ ಮುಂದುವರಿತಾ ಇದೆ. ಸೊ ಅದಷ್ಟೇ ವೇಗವಾಗಿ ನಾವು ಮುಂದುವರೆದಕ್ಕೆ ಆಗ್ಲಿಲ್ಲ ಅಂತಂತಂದ್ರೆ ಏನಾಗುತ್ತೆ, ಕೆಲಸವನ್ನ ಕಳೆದುಕೊಳ್ಳಬೇಕಾಗತ್ತೆ. ಸೊ ವಿಜ್ಞಾನ ಅತಿ ಹೆಚ್ಚು ವೇಗದಲ್ಲಿ ಓಕೆ ವರ್ಧನೆ ಹೊಂದುತ್ತಾ ಇರಬೇಕಾದಾಗ, ನಮ್ಮ ಸ್ಕಿಲ್ ಅದಕ್ಕೆ ಮ್ಯಾಚ್ ಆಗ್ಲೇಬೇಕಾದಂತಹ ಒಂದು ಪರಿಸ್ಥಿತಿಯಲ್ಲಿ ನಾವು ಇದ್ದೇವೆ. ನೆಕ್ಸ್ಟ್, ಉದ್ಯೋಗಗಳಲ್ಲಿ ಕಡಿತ ಕೂಡ ಉಂಟಾಗಬಹುದು. ಸೊ 43% ಉದ್ಯೋಗಗಳಲ್ಲಿ ಕಡಿತ ಉಂಟಾಗಬಹುದು ಅಂತ ಹೇಳ್ತಿದ್ದಾರೆ. ಓಕೆ, ಮತ್ತು ತಂತ್ರಜ್ಞಾನದ ವೇಗವರ್ಧನೆಯಿಂದ ಜಾಗತಿಕವಾಗಿ ಅಸಮಾನತೆಯನ್ನು ಹೆಚ್ಚಬಹುದು ಮತ್ತು ಉದ್ಯೋಗಿಗಳ ಆದಾಯದಲ್ಲಿ ಕಡಿತವು ಉಂಟಾಗಬಹುದು ಎನ್ನುವುದು ಹೇಳ್ತಾರೆ. ಓಕೆ, ಸೊ ಇದು ನಿಮ್ಮ ಮೇನ್ಸ್ ರಿಲೇಟೆಡ್ ಆರ್ಟಿಕಲ್ ಆಗಿರುತ್ತೆ. ಈ ರಿಪೋರ್ಟ್ ಅನ್ನ ದಯವಿಟ್ಟು ಕೋಟ್ ಮಾಡಿ. ಓಕೆ, ನೆಕ್ಸ್ಟ್ ಬುಲೆಟ್ಸ್. ಬುಲೆಟ್ಸ್ ಅಂದ್ರೆ ಏನು, ಶಾರ್ಟ್ ಅದ ಸ್ವೀಟ್ ಅದ ಕರೆಂಟ್ ಅಫೇರ್ಸ್. ಓಕೆ, ಆದ್ರೆ ಎಕ್ಸಾಮ್ಗೆ ತುಂಬಾ ಮುಖ್ಯ. ಸ್ಯಾಂಡ್ ಸ್ಟ್ಯಾಂಡ್ ಅಂತ ಕರಿತೀವಿ. ಸೊ ಸ್ಟ್ಯಾಂಡ್ ಆಫ್ ಸಂತ್ ಕ್ಷಿಪಣಿ. ಸಂತ್ ಕ್ಷಿಪಣಿ ಫುಲ್ ಫಾರ್ಮ್ ಏನಪ್ಪಾ,
ಸ್ಟ್ಯಾಂಡ್ ಆಫ್ ಆಂಟಿ ಟ್ಯಾಂಕ್ ಅಂತ ಹೇಳಿ ಕರಿತೀವಿ. ಸೊ ಸ್ಟ್ಯಾಂಡ್ ಆಫ್ ಆಂಟಿ ಟ್ಯಾಂಕ್ ಏನಿದೆಲ್ಲ ಇದು ಏರ್ ಟು ಸರ್ಫೇಸ್ ಕ್ಷಿಪಣಿ ಅಂತ ಹೇಳಿ ಕರಿತೀವಿ. ಸೊ ಆಂಟಿ ಟ್ಯಾಂಕ್ ಅಂತಂದ್ರೆ ನಮಗೆ ನೆನಪು ಬರುವಂತದ್ದು ಯಾವ ಕ್ಷಿಪಣಿ? ನಾಗ್ ಕ್ಷಿಪಣಿ. ಸೊ ನಾಗ್ ಕ್ಷಿಪಣಿ ಏನಿದೆಯಲ್ಲ ಇದು ಸರ್ಫೇಸ್ ಟು ಸರ್ಫೇಸ್ ಕ್ಷಿಪಣಿ ಆಗಿರುತ್ತೆ. ಇದು ಕೂಡ ಆಂಟಿ ಟ್ಯಾಂಕ್ ಆಗಿತ್ತು. ಇದರ ಮುಂದುವರಿದ ಭಾಗ ಯಾವುದು? ಹೆಲಿನಾ. ಓಕೆ, ಹೆಲಿನಾ ಅಂತಂದ್ರೆ ಏನು? ಇದು ಹೆಲಿಕಾಪ್ಟರ್ ಲಾಂಚ್ಡ್, ಅಂದ್ರೆ ಏನದು, ಏರ್ ಟು ಸರ್ಫೇಸ್ ಆಂಟಿ ಟ್ಯಾಂಕ್ ಮಿಸೈಲ್ ಆಗಿರುತ್ತೆ. ಇದರ ಮುಂದುವರಿದ ಭಾಗ. ಓಕೆ, ಸೊ ಇದರ ಮುಂದುವರಿದ ವರ್ಷನ್ ನಾವೇನಂತ ಕರಿತೀವಿ? ಸಂತ್ ಅಂತ ಹೇಳಿ ಕರಿತೀವಿ. ಸ್ಟ್ಯಾಂಡ್ ಆಫ್ ಆಂಟಿ ಟ್ಯಾಂಕ್ ಕ್ಷಿಪಣಿ ಅಂತ. ಇದು ಕೂಡ ಏರ್ ಟು ಸರ್ಫೇಸ್ ಮಿಸೈಲ್ ಆಗಿರುತ್ತೆ. ಓಕೆನಾ? ಸೊ ಇದರ ರೇಂಜ್ ಎಷ್ಟಿದೆ? 15 ಕಿಲೋಮೀಟರ್ ನಿಂದ 20 ಕಿಲೋಮೀಟರ್. ಓಕೆ, ಸೊ ಇದು ನಾಗ್ ಕ್ಷಿಪಣಿಯ ನವೀಕರಣವಾದಂತಹ ಒಂದು ಆವೃತ್ತಿ ಆಗಿರುತ್ತೆ. ನೆಕ್ಸ್ಟ್, ವಿಶ್ವ ಪೋಲಿಯೋ ದಿನ ಅಕ್ಟೋಬರ್ 24, 2020 ನಾವೇನ್ ಮಾಡ್ತಿದೀವಿ? ವಿಶ್ವ ಪೋಲಿಯೋ ದಿನವನ್ನಾಗಿ ಆಚರಿಸ್ತಾ ಇದೀವಿ. ಯಾಕೆ? ಇದರ ಕುರಿತಾಗಿ ಜಾಗೃತಿಯನ್ನ ಮೂಡಿಸುವುದಕ್ಕಾಗಿ ಆಚರಿಸುವಂತಹ ಸಂಸ್ಥೆ ಯಾವುದು? ರೋಟರಿ ಇಂಟರ್ನ್ಯಾಷನಲ್. ಯಾರ ಸ್ಮರಣಾರ್ಥವಾಗಿ? ಜೋನಾಸ್ ಸಾಲ್ಕ್. ಓಕೆ, ಜೋನಾಸ್ ಸಾಲ್ಕ್ ಯಾರಪ್ಪ ಅಂತಂದ್ರೆ, ಪೋಲಿಯೋ ವ್ಯಾಕ್ಸಿನ್ ಅನ್ನ ಏನ್ ಕಂಡಿಡಿದ್ರಲ್ಲ, ಈ ಪೋಲಿಯೋ ವ್ಯಾಕ್ಸಿನ್ ಕಂಡಿಡಿದಂತಹ ಟೀಮ್ನ ಮುಖ್ಯಸ್ಥರಾಗಿದ್ದಂತವರು ಜೋನಾಸ್ ಸಾಲ್ಕ್ ಅವರು. ಓಕೆ, ಸೊ ಇವರ ಜನ್ಮವನ್ನ ಸ್ಮರಿಸುವಂತಹ ಸಲುವಾಗಿ 24 ಅಕ್ಟೋಬರ್ 2020 ನಾವೇನ್ ಮಾಡ್ತಾ ಇದ್ದೀವಿ? ವಿಶ್ವ ಪೋಲಿಯೋ ದಿನವನ್ನಾಗಿ ಆಚರಿಸ್ತಾ ಇದ್ದೀವಿ. ಸೊ ವಿಶ್ವ ಪೋಲಿಯೋ ದಿನ 2020 ಥೀಮ್ ಏನಪ್ಪ? ಇದನ್ನ ತುಂಬಾ ಸರಿ ಎಕ್ಸಾಂಪಲ್ ಕೇಳ್ತಾನಲ್ವಾ, ಥೀಮ್ನ ಪೋಲಿಯೋ ವಿರುದ್ಧದ ಗೆಲುವು, ಜಾಗತಿಕ ಆರೋಗ್ಯದ ಗೆಲುವು ಎನ್ನುವಂಥದ್ದು. ಓಕೆ, ನೆಕ್ಸ್ಟ್, ಇಲ್ಲಿಗೆ ಇವತ್ತಿನ ಕರೆಂಟ್ ಅಫೇರ್ಸ್ ಮುಗಿತು. ಸೊ ಏನ್ ಮಿಸ್ ಆಗಿದೆ ಈ ವಾರದ ಕರೆಂಟ್ ಅಫೇರ್ಸ್ ತರಗತಿಗಳಲ್ಲಿ ನನ್ನ ಹೇಳ್ತಾ ಹೋಗ್ತೀನಿ. ಇನ್ನ ಕೆಲವು ಟಾಪಿಕ್ ಇತ್ತು ನಾನು ಇನ್ಕ್ಲೂಡ್ ಮಾಡ್ಕೊಳ್ಳಿಲ್ಲ. ಇದರಲ್ಲಿ ರೀಸನ್ ಏನಪ್ಪಾ ಅಂದ್ರೆ, ಈ ಒಂದು ತರಗತಿಯನ್ನ ನಾನು ಜನರಲ್ ಆಗಿ 40 to 45 minutes ಒಳಗಾಗಿ ಮುಗಿಸುವಂತ ಪ್ರಯತ್ನ ಮಾಡಿದೀನಿ. ಕೆಲವು ಸರಿ 30 minutes ಅಲ್ಲಿ ಕೂಡ ಮುಗಿಸ್ಬೇಕಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಯಾಕೆಂತಂದ್ರೆ ವಿಡಿಯೋ ತುಂಬಾ ಲಾಂಗ್ ಆದ್ರೆ ಸ್ವಲ್ಪ ಬೋರ್ ಆಗುವಂತ ಚಾನ್ಸಸ್ ಇರುತ್ತೆ. ಕರೆಂಟ್ ಅಫೇರ್ಸ್ ಅನ್ನ ಜಾಸ್ತಿ ಜನ ನೋಡೋದಿಲ್ಲ. ಓಕೆ, ಅದೇ MCQ ಸಾಲ್ವ್ ಮಾಡೋ ತುಂಬಾ ಚೆನ್ನಾಗಿ ನೋಡ್ಬಿಡ್ತೀರಾ. ಸೊ ಅದನ್ನ ಮಾಡಬಾರ್ದು ಅಂತ ಹೇಳಿ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ, ಈ ಒಂದು ವಿಡಿಯೋನ 30 to 40 minutes ರೇಂಜ್ ಅಲ್ಲಿ ಇಡೋದಕ್ಕೆ ಪ್ರಯತ್ನ ಮಾಡ್ತೇವೆ. ಸೊ ಇರುವಂತಹ ಎಲ್ಲಾ ಟಾಪಿಕ್ ಗಳನ್ನ ಇಲ್ಲಿ ಹಾಕಿದ್ರೆ ಏನಾಗುತ್ತೆ, ಅದು ತುಂಬಾ ಲಾಂಗ್ ಆಗ್ಬಾರ್ದು. ಅಂದ್ರೆ 1.5 ಗಂಟೆ 90 minutes ಇದನ್ನೇ ಮಾಡ್ತಾ ಕುತ್ಕೊಳ್ಬೇಕಾಗತ್ತೆ. ಅದಕ್ಕೆ ನಾನೇನ್ ಮಾಡಿದೀನಿ, ಟ್ಯೂಸ್ಡೇ ಟು ಫ್ರೈಡೇ ವಿಡಿಯೋಗಳು ನಾನೇನ್ ಮಾಡ್ತೀನಲ್ಲ, ಈ ವಿಡಿಯೋಗಳಲ್ಲಿ ಹಿಂದೆ ನಡೆದಂತಹ ಕರೆಂಟ್ ಅಫೇರ್ಸ್ ಏನಾದ್ರು ಮಿಸ್ ಆಯ್ತು ಅಂದ್ರೆ ಅದನ್ನ ನಾನು ಅಡಿಷನ್ ಮಾಡ್ಕೊಳ್ತಾ ಹೋಗ್ತೀನಿ. ಓಕೆ, ಸೊ ತಪ್ಪದೆ ಏನ್ ಮಾಡ್ಬೇಕು, ನಾಳೆ ಇದನ್ನ ವಿಡಿಯೋನ ದಯವಿಟ್ಟು ನೋಡಿ. ಓಕೆನಾ? ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಇದು ನಮಗೆ ವ್ಯಾಲ್ಯೂಡೇಷನ್ ಆಗ್ತಿದೆ ಸರ್, ಚೆನ್ನಾಗಿ ಮಾಡ್ತಾ ಇದ್ದೀರಾ, ನಮಗೆ ಯೂಸ್ ಆಗ್ತಿದೆ ಎಕ್ಸಾಮ್ಗೆ ಅಂತ ನಿಮ್ಗೆ ಅನ್ಸಿದ್ರೆ ಏನ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ. ಓಕೆನಾ? ಸೊ ಮತ್ತೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಇದನ್ನ ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಏನ್ ಮರಿಬಾರ್ದು ಅಂತಂದ್ರೆ, ಟೆಲಿಗ್ರಾಮ್ ಚಾನಲ್ಗೆ ಬಂದು ಜಾಯ್ನ್ ಆಗುತ್ತೆ. ಓಕೆ, ಸೊ ನೀವು ಜಾಯ್ನ್ ಆಗಿ ನಿಮ್ಮ ಸ್ನೇಹಿತರನ್ನು ಇದಕ್ಕೆ ಜಾಯ್ನ್ ಮಾಡಿಸಿ. ಅವರಿಗೆ ಗೈಡೆನ್ಸ್ ಬೇಕಪ್ಪ ಅಂತ ಇದ್ರೆ, ಇಲ್ಲ ಸರ್ ನಾವೇ ಓದ್ಕೋತೀವಿ ನಮ್ಗೇನ್ ಗೈಡೆನ್ಸ್ ಬೇಡ, ಜಸ್ಟ್ ವಿಡಿಯೋ ಅಷ್ಟೇ ಇದು ಮಾಡಿ ಅಂತಂತಂದ್ರೆ, ನೀವು ಯೂಟ್ಯೂಬ್ ಚಾನಲ್ ಅಲ್ಲಿ ಕುತ್ಕೊಂಡು ವಿಡಿಯೋಗಳನ್ನ ಆರಾಮಾಗಿ ನೋಡ್ತೀವಿ. ಓಕೆ, ಸರಿ, ಥ್ಯಾಂಕ್ ಯು.